ಹೋಮಿಯೋಪತಿ ಆರೋಗ್ಯ ಸಂಜೀವನಿ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪಾರ್ವತಿ ನಮ್ಮ ಹೋಮಿಯೋಪತಿ ವತಿಯಿಂದ ಸೋ ಇವತ್ತಿನ ಸಮಸ್ಯೆ ಬಗ್ಗೆ ನಾವು ಮಾತಾಡಬೇಕಾಗಿರೋದು ಹಲವಾರು ಕಡೆ ನೀವು ಕೇಳಿರ್ತೀರಾ ಥೈರಾಯ್ಡ್ ಡಿಸಾರ್ಡರ್ಸ್ ಬಗ್ಗೆ ಸೋ ಇದರಲ್ಲೇನೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಈ ಥೈರಾಯ್ಡ್ ಗ್ರಂಥಿಯಿಂದ ಹಾರ್ಮೋನ್ಸ್ ರಿಲೀಸ್ ಆಗುವಂತದ್ದು ನಾವು ನೋಡಬೇಕಾದ್ರೆ T3 ಮತ್ತು T4 ಅಂತ ಹೇಳ್ತೇವೆ ಈ ಎರಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಸರಿಸಮವಾಗಿ ಉತ್ಪತ್ತಿ ಆಗಬೇಕಾದ್ರೆ ನಿಮ್ಮ ಮೆದುಳಲ್ಲಿರೋದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನಾವು ಹೇಳ್ತೇವೆ ಮಾಸ್ಟರ್ ಗ್ಲ್ಯಾಂಡ್ ಸೋ ಈ ಮಾಸ್ಟರ್ ಗ್ಲ್ಯಾಂಡ್ ಇಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಬರುತ್ತೆ TSH ಸೋ ಇದು ಸರಿಯಾಗಿ ಉತ್ಪತ್ತಿ ಆಗದೇ ಇದ್ದಾಗ ಥೈರಾಯ್ಡ್ ಡಿಸಾರ್ಡರ್ಸ್ ನಾವು ನೋಡ್ತೇವೆ ಅದರಲ್ಲೂ ಕೂಡ ನೀವು ಕಾಮನ್ ಆಗಿ ಕೇಳಿಸುವಂತದ್ದು ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಸೋ ಥೈರಾಯ್ಡ್ ಅಲ್ಲಿ ಇನ್ಫ್ಲಮೇಷನ್ ಆದಾಗ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆದಾಗ ಹಾರ್ಮೋನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತೇವೆ ಸೋ ಹೇರ್ ಫಾಲಿಂಗ್ ಆಗ್ಬೋದು ತೂಕ ಕಡಿಮೆ ಆಗೋದು ಜಾಸ್ತಿ ಆಗೋದು ಮುಟ್ಟಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರೋದು ಅಥವಾ ಇದರಿಂದ ನಿಮಗೆ ಬಂಜೆತನಕ್ಕೆ ಲೀಡ್ ಆಗ್ಬೋದು ಚರ್ಮ ನವೆ ಆಗ್ತಾ ಇರುತ್ತೆ ಡ್ರೈನೆಸ್ ಆಗ್ತಿರುತ್ತೆ ಸೋ ಇದಕ್ಕೆ ಹೋಮಿಯೋಪತಿನಲ್ಲಿ ನಾವು ಹಲವಾರು ಮೆಡಿಸಿನ್ಸ್ ಕೂಡ ಹೇಳ್ತೇವೆ ಅದರಿಂದ ಇಂಪ್ರೂವ್ಮೆಂಟ್ಸ್ ಆಗುವಂತದ್ದು ಇದೆ ಸೋ ನ್ಯಾಟ್ರಮ್ ಮ್ಯೂರಾಟಿಕಮ್ ಅಂತ ಹೇಳ್ತೇವೆ ಕೆಲ್ಕೇರಿಯಾ ಕಾರ್ಬೋನಿಕಮ್ ಅಂತ ಹೇಳ್ತೇವೆ ಕೆಲ್ಕೇರಿಯಾ ಮ್ಯೂರಾಟಿಕಮ್ಸ್ ಅಂತ ಹೇಳ್ತೇವೆ ಅಯೋಡಿನಮ್ ಅಂತ ಹೇಳ್ತೇವೆ ಸೋ ಇದೆಲ್ಲವೂ ಕೂಡ ಬಾಡಿ ಹಾರ್ಮೋನ್ ಅನ್ನ ಫ್ಲಕ್ಚುಯೇಷನ್ಸ್ ಹಾಕೋದನ್ನ ಸರಿಪಡಿಸುತ್ತೆ ಅದೇ ರೀತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲೂ ಕೂಡ ಅಡ್ವಾನ್ಸ್ಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೇವೆ ಸೋ ಇದರಲ್ಲಿ ಬಾಡಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಾರ್ಮೋನ್ಸ್ ನ ಫ್ಲಕ್ಚುಯೇಷನ್ಸ್ ಆಗೋದನ್ನ ಬಾಡಿ ನೈಸರ್ಗಿಕವಾಗಿ ಹಾರ್ಮೋನ್ಸ್ ನ ಉತ್ಪತ್ತಿ ಆಗ್ತಾ ಬರ್ತಾ ಹೋದ್ರೆ ನಾರ್ಮಲ್ಸ್ ಗೆ ಬರ್ತಾ ಹೋಗುತ್ತೆ ಲೈಫ್ ಲಾಂಗ್ ಮೆಡಿಸಿನ್ಸ್ ಅಂತಾನೂ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೋ ಒಂದ್ಸತೆ ಆದಷ್ಟು ಬಂದು ಭೇಟಿ ಮಾಡಿ ನಿಮ್ಮ ರಿಪೋರ್ಟ್ಸ್ ಎಲ್ಲ ಏನಿರುತ್ತೆ ಇದನ್ನ ನೋಡಿದಾಗ ನಮಗೆ ಮೆಡಿಸಿನ್ಸ್ ಕೊಡೋದಕ್ಕೂ ಹೆಲ್ಪ್ ಆಗುತ್ತೆ ಮೆಂಟಲಿ ಮತ್ತು ಫಿಸಿಕಲಿ ಇಂಪ್ರೂವ್ಮೆಂಟ್ಸ್ ಬರೋದಕ್ಕೆ ಕಂಪಲ್ಸರಿ ಒನ್ಸ್ ವಿಸಿಟ್ ಮಾಡಿ ನಮ್ಮ ಹೋಮಿಯೋಪತಿಗೆ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ ನಮಸ್ಕಾರ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಮ್ಮ ಹೋಮಿಯೋಪತಿಯ 20 ಶಾಖೆಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಲಭ್ಯವಿದೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ ಹುಬ್ಬಳ್ಳಿ ದಾವಣಗೆರೆ ಗುಲ್ಬರ್ಗದಲ್ಲಿ ಉಡುಪಿ ಹಾಸನ್ ಶಿವಮೊಗ್ಗದಲ್ಲಿ ಶಾಖೆಗಳು ಲಭ್ಯವಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಮ್ಮ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬಹುದು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಸ್ನೇಹ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತಮಗೆ ನಮಸ್ಕಾರ ಚರ್ಮ ಸಮಸ್ಯೆಗಳಂದ್ರೆ ಅದರಲ್ಲಿ ಸಾಕಷ್ಟು ಚರ್ಮಕ್ಕೆ ರಿಲೇಟೆಡ್ ಆಗಿರುವಂತಹ ವಿಚಾರಗಳಿರುತ್ತೆ ಸಮಸ್ಯೆಗಳಿರುತ್ತೆ ಮುಖ್ಯವಾಗಿ ಇವತ್ತು ಯಾವ್ದ್ರ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ತುಂಬಾ ದೊಡ್ಡದಾಗಿರುವಂತಹ ಅಂದ್ರೆ ಇತ್ತೀಚೆಗೆ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ಸೋರಿಯಾಸಿಸ್ ಮತ್ತೆ ವಿಟಿಲಿಗೋ ಈ ಸಮಸ್ಯೆ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಸೋರಿಯಾಸಿಸ್ ಮತ್ತೆ ವಿಟಿಲಿಗೋ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 8 ವರ್ಷದಿಂದ 6 ವರ್ಷದಿಂದ ಅತಿ ಹೆಚ್ಚಾಗಿ ಚರ್ಮದ ಸಮಸ್ಯೆಗಳಲ್ಲಿ ತುಂಬಾನೇ ಕಾಣಿಸ್ಕೊಳ್ಳುವಂತ ಚರ್ಮದ ಸಮಸ್ಯೆ ಆಗಿರುತ್ತೆ ಸೊ ಈ ಸೋರಿಯಾಸಿಸ್ ಮೊದಲನೇದಾಗಿ ನಾವು ಮಾತಾಡಬೇಕು ಅಂತಂದ್ರೆ ಈ ಚರ್ಮ ರೋಗಗಳಲ್ಲಿ ಈ ಸೋರಿಯಾಸಿಸ್ ವಿಟಿಲಿಗೋ ಎರಡೂ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂತಂದ್ರೆ ಈಗ ನಾವೇನ್ ಚರ್ಮ ನೋಡ್ತಾ ಇದೀವಿ ಅಂದ್ರೆ ಮೇಲ್ ಕಾಣಿಸ್ಕೊಳ್ಳುವಂತ ಚರ್ಮ ಏನಿರುತ್ತೆ ಇದರ ಕೆಳಗಡೆ ಇನ್ನ 6 ಪದರಗಳು ಇರ್ತಾ ಹೋಗುತ್ತೆ ಸೊ ಈ 6 ಪದರಗಳಲ್ಲಿ ಯಾವಾಗ ಅಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಹೋಗುತ್ತೋ ಅಥವಾ ಪದೇ ಪದೇ ಇನ್ಫೆಕ್ಷನ್ಸ್ ಗಳಾಗ್ತಾ ಇತ್ತು ಚರ್ಮದಲ್ಲಿ ಮೊಡವೆಗಳೇ ಆಗಿರ್ಬೋದು ಅಥವಾ ಸ್ಕಿನ್ ಡ್ರೈ ಆಗುವಂತದ್ದೇ ಆಗಿರ್ಬೋದು ಅಥವಾ ಅತಿ ಹೆಚ್ಚಾಗಿ ಸ್ವೆಟ್ಟಿಂಗ್ ಆಗೋದೇ ಆಗಿರ್ಬೋದು ಸೊ ಈ ರೀತಿ ಯಾವುದೇ ಚರ್ಮದಲ್ಲಿ ಪದೇ ಪದೇ ಆಲ್ಟರೇಷನ್ಸ್ ಗಳು ಪದೇ ಪದೇ ಭಿನ್ನಗಳು ಚೇಂಜ್ ಆಗ್ತಾ ಹೋಯ್ತು ಅಂತಂದಾಗ ಅಲ್ಲಿರುವಂತಹ ಸೆಲ್ಸ್ ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಸ್ವಲ್ಪ ಮಟ್ಟಿಗೆ ಆ ಸೆಲ್ಸ್ ಗಳು ಚರ್ಮದಲ್ಲಿರುವಂತಹ ರಂಧ್ರಗಳೇ ಆಗಿರ್ಬೋದು ಪೋರ್ಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಸೆಲ್ಸ್ ಗಳೇ ಆಗಿರ್ಬೋದು ಸೊ ಇವು ಎರಡಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಹೋಯ್ತು ಅಂತಂದ್ರೆ ಅಲ್ಲಿ ಆ ಬಿಳಿ ರಕ್ತ ಕಣಗಳು ಅತಿ ಹೆಚ್ಚಾಗಿ ಆಕ್ಟಿವೇಟ್ ಆಗುವಂತದ್ದು ಸೊ ಯಾವಾಗ ಚರ್ಮದ ಪದರಗಳಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತಾ ಹೋಗುತ್ತೋ ಸೊ ಆಗ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರುವಂತಹ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೂ ಆಗಿರ್ಬೋದು ಎರಡೂ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ ಇದನ್ನ ಅಷ್ಟೇ ಅಲ್ಲದೇನೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರುವಂತಹ ಲೈಕನ್ ಪ್ಲಾನೆಸ್ ಅದು ಕೂಡ ಒಂದು ಚರ್ಮದ ಸಮಸ್ಯೆ ಆಗಿರುತ್ತೆ SLE ಅಂತ ಹೇಳ್ತೀವಿ ಸಿಸ್ಟಮಿಕ್ ಲೂಪಸ್ ಎರಿಥ್ರಮ್ಯಾಟಸ್ ಇದು ಕೂಡ ಚರ್ಮ ರೋಗದಲ್ಲೇನೆ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ ಸೊ ಹೀಗಾಗಿ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಥವಾ ನಮ್ಮ ಚರ್ಮದಲ್ಲಿ ಇರುವಂತಹ
ಸೆಲ್ಸ್ ಗಳು ಚೇಂಜ್ ಆಗುವಂತದಾಗಿರಬಹುದು ಅಲ್ಲಿ ಅತಿ ಹೆಚ್ಚಾಗಿ ಬಿಳಿ ರಕ್ತ ಕಣಗಳು ಆಕ್ಟಿವೇಟ್ ಆಗುವಂತದ್ದು ಈ ರೀತಿ ಕಾಯಿಲೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ನೋಡ್ತಾ ಇದೀವಿ ಸೋ ಈ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಈ ಚರ್ಮದ ಮೇಲ್ಗಡೆ ಕಪ್ಪು ಮಚ್ಚೆಗಳಾಗಿರಬಹುದು ಅಥವಾ ಕಂದ ಬಣ್ಣದ ಮಚ್ಚೆಗಳಾಗಿರಬಹುದು ಅಥವಾ ಕೆಂಪು ಬಣ್ಣದ ಮಚ್ಚೆಗಳಾಗಿರಬಹುದು ಸೋ ಈ ಮಚ್ಚೆಗಳು ದಪ್ಪ ಇರ್ತಾ ಹೋಯ್ತು ಜೊತೆಗೆ ಮೇಲ್ಗಡೆ ಸಿಪ್ಪೆ ತರ ಕಂಟಿನ್ಯೂಸ್ ಆಗಿ ಉದುರ್ತಾ ಇತ್ತು ಹೊಟ್ಟು ಉದುರ್ತಾ ಇತ್ತು ಅಂತಂದಾಗ ಆಗ ನಾವು ಅದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ ಸೋ ಈ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕುತ್ಕೊಂಡು ಸುಮಾರು ವರ್ಷಗಳಿಂದ ಸೋರಿಯಾಸಿಸ್ ಇತ್ತು ಅನ್ನೋರಲ್ಲಿ ಏನಾಗುತ್ತೆ ಆ ಜಾಗದಿಂದ ಕುತ್ಕೊಂಡು ಎದ್ದಾಗ ಇಮಿಡಿಯೇಟ್ಲಿ ಅವ್ರು ಯಾವ ಜಾಗದಲ್ಲಿ ಕುತ್ಕೊಂಡಿರ್ತಾರೋ ಅಲ್ಲಿ ಕಂಪ್ಲೀಟ್ ಆಗಿ ಹೊಟ್ಟುದುರುವಂತದ್ದು ಬಿಳಿ ಬೆಳೆ ಆಗಿ ಮಚ್ಚೆಗಳು ಕಾಣಿಸ್ಕೊಳ್ಳುವಂತದ್ದು ಅಷ್ಟೇ ಅಲ್ಲದೆ ಮೇಲ್ಗಡೆ ಪೊರೆ ತರ ಬರುವಂತದ್ದು ಹೇಗೆ ಫಿಶ್ ಮೇಲ್ಗಡೆ ಸ್ಕೇಲ್ಸ್ ಇರುತ್ತೋ ಅದೇ ರೀತಿ ಚರ್ಮನು ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಫಿಶ್ ಸ್ಕೇಲ್ಸ್ ಅಂತಾನೆ ನಾವು ಸೋರಿಯಾಸಿಸ್ ಗೆ ಇಂಪಾರ್ಟೆಂಟ್ ಆಗಿ ಹೇಳುವಂತದ್ದು ಸೊ ಈ ರೀತಿ ಲಕ್ಷಣಗಳು ಒಬ್ರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಜೊತೆಗೆ ಅದು ಕಂಟಿನ್ಯೂಸ್ ಆಗಿ ಅವ್ರ ದೇಹದಲ್ಲೇನೆ ಪ್ರಾರಂಭವಾಗಿ ಬಹುಶಃ ತಲೆಯಿಂದ ಪ್ರಾರಂಭವಾಗಿ ಕಂಪ್ಲೀಟ್ ಬಾಡಿ ಪೂರ್ತಿ ಹರಡ್ತಾ ಇತ್ತು ಅಥವಾ ಕೈಯಿಂದ ಸ್ಟಾರ್ಟ್ ಆಗಿ ಕಾಲ್ವರ್ಗುನು ಕಾಣಿಸ್ಕೊಳ್ಳುವಂತದ್ದು ಈ ರೀತಿ ಅವ್ರ ದೇಹದಲ್ಲೇನೆ ಅದು ಹರಡ್ತಾ ಹೋಯ್ತು ಮಚ್ಚೆಗಳು ಹೆಚ್ಚಾಗ್ತಾ ಹೋಗ್ತಾ ಇತ್ತು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇತ್ತು ಅಂತಂದಾಗ ಆಗ ನಾವು ಅದಕ್ಕೆ ಸೋರಿಯಾಸಿಸ್ ಅಂತ ಹೇಳುವಂತದ್ದು ಕಾಲರ್ ಇದ್ದಾರೆ ಕಾಲರ್ ಹತ್ರ ಮಾತಾಡೋಣ ನಮಸ್ಕಾರ ನಮಸ್ತೆ ಮೇಡಮ್ ತಮ್ಮ ಹೆಸರು ಗಣೇಶ್ ಅಂತ ಗಣೇಶ್ ಅವರೇ ಡಾಕ್ಟರ್ ಹತ್ರ ಮಾತಾಡಿ ಹಲೋ ಹಲೋ ನಮಸ್ತೆ ಗಣೇಶ್ ಅವರೇ ಹೇಳಿ ಏನ್ ಸಮಸ್ಯೆ ಇದೆ ನಿಮ್ಗೆ ಮೇಡಮ್ ನಮಸ್ತೆ ನಮ್ಗೆ ಈ ತನ್ನು ರೋಗ ಅಂತಾರಲ್ವಾ ಬಿಳಿ ಮಚ್ಚೆಗಳು ಹೌದು ಅದು ತುಟಿ ಮೇಲೆ ಕೈ ಬೆರಳುಗಳ ಮೇಲೆ ಎಲ್ಲ ಇದು ಪ್ರಾಬ್ಲಮ್ ಆಗ್ತಿದೆ ಇದು ಪಾಸ್ಟ್ ಟೆನ್ಸ್ ಅಂದ್ರೆ ನಮ್ ಫಾದರ್ ನಮ್ ಫ್ಯಾಮಿಲಿ ಹಿಸ್ಟ್ರಿ ಅಲ್ಲಿ ಇತ್ತು ಅದಾಗೆ ಕಂಟಿನ್ಯೂ ಆಗ್ತಿದೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಒಂದ್ಸಲ ಬಂದ್ ಕನ್ಸಲ್ಟ್ ಆಗುತ್ತೆ ಓಕೆ ಎಷ್ಟು ವರ್ಷದಿಂದ ಇದೆ ನಿಮ್ಗೆ ಸುಮಾರು ವರ್ಷದಿಂದ ಒಂದು 4-5 ಇಯರ್ಸ್ ಇಂದ ಇದೆ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಮಾಡಿದೀನಿ ಬಟ್ ಎಲ್ಲೂ ಅದು ನನಗೆ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ತೀನಿ ಓಕೆ ನೋಡಿ ಖಂಡಿತವಾಗ್ಲೂ ಈ ವಿಟಿಲಿಗೋ ಅಥವಾ ತೊನ್ನು ಇದ್ದಾಗ ಏನಾಗುತ್ತೆ ಅನುವಂಶವಾಗಿ ಬಂದಾಗ ನಾವ್ ಅದಕ್ಕೆ ಜೆನೆಟಿಕ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಒಳಗಡೆಯಿಂದ ಚರ್ಮದ ಮೇಲೆ ಪದರ ಏನಿರುತ್ತೆ ಆದ್ರೆ ಕೆಳಗಡೆ ಏನ್ 6 ಪದರಗಳಿರುತ್ತೆ ಅಲ್ಲಿಗೆ ಮೆಲೆನೋಸೈಡ್ಸ್ ಗಳು ಅಂದ್ರೆ ಕಲರ್ ಕೊಡುವಂತ ಸೆಲ್ಸ್ ಗಳೇನಿರುತ್ತೆ ಅವುಗಳನ್ನ ಆಕ್ಟಿವೇಟ್ ಮಾಡುವಂತದ್ದಾಗಿರ್ಬಹುದು ಅದರ ಜೊತೆ ಜೊತೆಗೆ ಅಲ್ಲಿ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡುವಂತದ್ದಾಗಿರ್ಬಹುದು ಸೊ ಇದಕ್ಕೆ ನಾವು ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತೀವಿ ಜೊತೆಗೆ ನಿಮ್ಮಲ್ಲಿ ಇನ್ ಕೇಸ್ ಏನಾದ್ರೂ ಹಾರ್ಮೋನ್ಸ್ ಗಳ ಸಮಸ್ಯೆ ಇತ್ತು ಯಾಕಂದ್ರೆ ನೀವು ಅಂದ್ರೆ ನಿಮ್ ತಂದೆಗೂ ಇತ್ತು ಅಂತ ಹೇಳ್ತಿದ್ದೀರಾ ಸೊ ಜೆನೆಟಿಕಲಿ ಆಗಿನೇ ನಿಮ್ಮಲ್ಲಿ ಈ ಮೆಲೆನಿನ್ ಉತ್ಪತ್ತಿ ಆಗುವಂತದ್ದೇ ಕಡಿಮೆ ಇತ್ತು ಅಥವಾ ಮೆಲೆನೋಸೈಟ್ಸ್ ಗಳೇ ಕಡಿಮೆ ಇತ್ತು ಅಂತಂದಾಗ ಆಗ ಅದಕ್ಕೆ ನಾವು ಹೋಮಿಯೋಪತಿ ಚಿಕಿತ್ಸೆಯನ್ನ ಕೊಡ್ತೀವಿ ಖಂಡಿತವಾಗ್ಲೂ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಯಾವ ರೀತಿ ಚಿಕಿತ್ಸೆ ನಿಮ್ಗೆ ಕೊಡಬಹುದು ಜೊತೆಗೆ ಎಷ್ಟು ವೇಗವಾಗಿ ನಿಮ್ ದೇಹದಲ್ಲಿ ಸ್ಪ್ರೆಡ್ ಆಗ್ತದೆ ಇದನ್ನ ನೋಡಿಕೊಂಡು ನಾವು ಹೋಮಿಯೋಪತಿ ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡಬಹುದು ಧನ್ಯವಾದಗಳು ಕರೆ ಮಾಡೋದಕ್ಕೆ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದಾರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದಾರೆ ಅಂದ್ರೆ ಇವಾಗ ಸೋರಿಯಾಸಿಸ್ ಪ್ರಾರಂಭದಲ್ಲಿ ಯಾವ ರೀತಿ ಇರುತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಈ ಸೋರಿಯಾಸಿಸ್ ಅನ್ನುವಂಥದ್ ಏನಾಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಚಿಕ್ಕದಾಗಿ ಮಚ್ಚೆಗಳು ಈ ಕಾಯಿನ್ ಎಷ್ಟಿರುತ್ತೆ ಅಷ್ಟು ಆ ಪ್ಯಾಚಸ್ ಆಗಿ ಕಾಣಿಸ್ಕೊಳ್ತಾ ಹೋಗುವಂತದ್ದು ತದನಂತರ ಏನಾಗುತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುವಂತ ಅಂದ್ರೆ ಒಂದೇ ಜಾಗದಲ್ಲಿ ಇರುವಂತದ್ದು ಕೈಯಿಂದ ಕಾಲ್ಗಾಗಿರ್ಬಹುದು ಅಥವಾ ತಲೆಯಿಂದ ಕೂಡ ಪ್ರಾರಂಭ ಆಗುತ್ತೆ ಕೆಲವೊಬ್ಬರಿಗೆ ಮುಖದ ಮೇಲೆನೆ ಈ ಪ್ಯಾಚಸ್ ಗಳು ಕಾಣಿಸ್ಕೊಳ್ಳುವಂತದ್ದು ಕೆಲವೊಬ್ಬರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾನೇ ಕಾಮನ್ ಆಗಿ ನೋಡುವಂತದ್ದು ಈ ಸೋರಿಯಾಸಿಸ್ ಅಲ್ಲೇನೆ ಸಾಕಷ್ಟು ವಿಧಗಳು ಇರ್ತಾ ಹೋಗುತ್ತೆ ಸೊ ಇದರಲ್ಲಿ ಕಾಮನ್ ಆಗಿ ಅಥವಾ ತುಂಬಾನೇ ಹೆಚ್ಚು ನೋಡ್ತಾ ಇರೋದು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಸೊ ತಲೆ ಭಾಗದಲ್ಲಿ ಸಾಕಷ್ಟು ಜನ ನೀವು ನೋಡಬಹುದು ಡ್ಯಾಂಡ್ರಫ್ ಇದೆ ಅಥವಾ ಹೊಟ್ಟೆ ಇದೆ ಅಂದ್ರೆ ಅದು ಕಾಮನ್ ಸೊ ಡಸ್ಟ್ ಗೆ ಬರ್ತಾ ಇರಬಹುದು ಅಥವಾ ಏನೋ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಬರ್ತಾ ಇರಬಹುದು ಅಥವಾ ಆಯಿಲ್ ಚೇಂಜ್ ಮಾಡಿದ್ವಿ ಅದಕ್ಕೆ ಹೊಟ್ಟು ಬರ್ತಾ ಇದೆ ಅಥವಾ ನಾವು ತಲೆಗೆ ಎಣ್ಣೆ ಕಂಟಿನ್ಯೂಸ್ ಉಪಯೋಗಿಸ್ತಾನೆ ಇಲ್ಲ ಅದರಿಂದ ಹೊಟ್ಟು ಬರ್ತಾ ಇದೆ ಅಥವಾ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಕೂಡ ಹೊಟ್ಟು ಬರ್ತಾ ಇದೆ ಸಾಕಷ್ಟು ಜನ ಅನ್ಕೋತಾ ಇರ್ತಾರೆ ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಪ್ರಾರಂಭಿಕ ಸ್ಟೇಜಸ್ ಅಲ್ಲಿ ಅಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಳ್ಳುವಂತದ್ದೇ ಡ್ಯಾಂಡ್ರಫ್ ಸೊ ಸ್ಕ್ಯಾಲ್ಪ್ ಡ್ಯಾಂಡ್ರಫ್ ಇದೆ ತಲೆ ಭಾಗದಲ್ಲಿ ತಲೆ ಸ್ನಾನ ಮಾಡಿದಾಗ ಮಾತ್ರ ಕಡಿಮೆ ಆಗ್ತದೆ ಮತ್ತೆ ಮತ್ತೆ ಅದು ಬರ್ತಾ ಇದೆ ಡ್ಯಾಂಡ್ರಫ್ ಅಂದಾಗ ಖಂಡಿತವಾಗ್ಲೂ ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇರುವಂತ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬಹುದು ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಗೆ ಕೇವಲ ಸುಮಾರು ಜನ ಏನ್ ಮಾಡ್ತಾರೆ ಈ ಆಂಟಿ ಡ್ಯಾಂಡ್ರಫ್ ಶಾಂಪೂಗಳಾಗಿರ್ಬಹುದು ಅಥವಾ ಆಂಟಿ ಡ್ಯಾಂಡ್ರಫ್ ಹೇರ್ ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡು
ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಆ ತಕ್ಕ ಮಟ್ಟಿಗೆ ಏನಾಗುತ್ತೆ, ಸ್ವಲ್ಪ ಡ್ಯಾಂಡ್ರಫ್ ಕಡಿಮೆ ಆಗದಂಗೆ ಅನ್ಸುತ್ತೆ, ಅಂದ್ರೆ ತೀವ್ರತೆ ಕಡಿಮೆ ಆಗುತ್ತೆ. ತದನಂತರ ಏನಾಗುತ್ತೆ, ಮತ್ತೆ ಈ ಪ್ಯಾಚಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟು ಅಥವಾ ಚಿಕಿತ್ಸೆ ಕರೆಕ್ಟ್ ಆಗಿ ತೆಗೆದುಕೊಂಡಿಲ್ಲ ಅಂದಾಗ ಏನಾಗುತ್ತೆ, ಈ ಸ್ಕ್ಯಾಲ್ಪ್ ಇಂದ ತದನಂತರ ಕತ್ತು ಭಾಗಕ್ಕಾಗಿರ್ಬೋದು, ಬೆನ್ ಭಾಗಕ್ಕಾಗಿರ್ಬೋದು, ಸಣ್ಣ ಸಣ್ಣದಾಗಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಕೆಂಪದಾಗಿರುವಂತ ಮಚ್ಚೆಗಳಾಗಿರ್ಬೋದು, ಕಂದು ಬಣ್ಣದ ಮಚ್ಚೆಗಳಾಗಿರ್ಬೋದು, ಎದೆ ಮೇಲೆ ಕತ್ತು ಭಾಗದಲ್ಲಿ, ಹೀಗೆ ಒಂದು ಭಾಗದಿಂದ ಅವರ ದೇಹದಲ್ಲೇನೆ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗ್ತಾ ಹೋಗುವಂತದ್ದು. ಸೊ ಕೆಲವೊಬ್ಬರಲ್ಲಿ ನಾವು ಪೇಷಂಟ್ಸ್ ನೋಡಿದೀವಿ, ಸುಮಾರು 10 ವರ್ಷ 20 ವರ್ಷದಿಂದ ಇರುವಂತ ಸೋರಿಯಾಸಿಸ್ ಅಲ್ಲಿ ಕಂಪ್ಲೀಟ್ ಬಾಡಿ ಕೂಡ ಆವರಿಸ್ಕೊಂಡಿರುವಂತದ್ದು. ಸೊ ಅಂತ ಪೇಷಂಟ್ಸ್ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದೀವಿ. ಸೊ ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಷ್ಟೇ ಅಲ್ಲದೇನೆ, ಇನ್ನೊಂದು ರೀತಿಯಾದ ತುಂಬಾ ಕಾಮನ್ ಆಗಿ ನೋಡುವಂತ ಸೋರಿಯಾಸಿಸ್ ಅಲ್ಲೇನೆ ವಿಧ ಅಂತಂದ್ರೆ ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈ ಪಾಮಾರ್ ಸೋರಿಯಾಸಿಸ್ ಅಂತಂದಾಗ ಸಾಕಷ್ಟು ಜನರಲ್ಲಿ ಈಗ ಹೆಣ್ಮಕ್ಳಾಗಿರ್ಬೋದು, ಮನೆಯಲ್ಲಿ ಪಾತ್ರೆ ತೊಳಿವಾಗ ಆಗಿರ್ಬೋದು, ಬಟ್ಟೆ ಹಚ್ಚುವಂತ ಸೋಪ್ ಆಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಲಿಕ್ವಿಡ್ ಸೋಪ್ಗಳು ಬಂದಿದೆ, ಇವುಗಳಾಗಿರ್ಬೋದು, ಇದರಲ್ಲಿರುವಂತ ಕೆಮಿಕಲ್ಸ್ ಏನ್ ಮಾಡುತ್ತೆ, ಅವರುಗಳಿಗೆ ಕೈಗಳಿಗೆ ಏನಾಗುತ್ತೆ, ಸಣ್ಣದಾಗಿ ಅಲರ್ಜಿಕ್ ರಿಯಾಕ್ಷನ್ ಆಗ್ಬಿಟ್ಟು ಸಣ್ಣ ಸಣ್ಣದಾಗಿ ಗುಳ್ಳೆಗಳಾಗುವಂಥದ್ದು, ಜೊತೆಗೆ ಬಿರುಕುಗಳು ಕ್ರ್ಯಾಕ್ಸ್ಗಳು ಬರುವಂಥದ್ದು, ಬ್ಲೀಡ್ ಆಗುವಂಥದ್ದು, ಬ್ಲಡ್ ತುಂಬಾ ಹೋಗುವಂಥದ್ದು, ಸೊ ಕೈಯಲ್ಲಿ ಕೂಡ ಆಗುವಂಥದ್ದು, ಕಾಲಲ್ಲಿ ಈ ಸೋಪಿನ ನೀರಲ್ಲೇನೆ ಕಂಟಿನ್ಯೂಸ್ ಆಗಿ ಬಟ್ಟೆ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಹಿಮ್ಮಡಿಗಳಲ್ಲಿ ಕ್ರ್ಯಾಕ್ಸ್ ಬರುವಂಥದ್ದು, ಪಾದದ ಪೂರ್ತಿನು ಕ್ರ್ಯಾಕ್ಸ್ಗಳು ಬಿರುಕುಗಳಾಗುವಂಥದ್ದು, ಮಚ್ಚೆಗಳಾಗುವಂಥದ್ದು, ಜೊತೆಗೆ ಅಲ್ಲಿ ಕೂಡ ಸಿಪ್ಪೆ ತರ ಉದುರ್ತಾ ಹೋಗ್ತಾ ಇತ್ತು, ಬಿರುಕುಗಳ ಜೊತೆಗೆ ತುಂಬಾ ಕಾಲ್ ಇಡ್ಲಿಕ್ಕೆ ಕಷ್ಟ ಆಗುವಂಥದ್ದು, ಊಟ ಮಾಡ್ಲಿಕ್ಕೆ ಕೆಲವೊಬ್ಬರು ಪಾಮಾರ್ ಸೋರಿಯಾಸಿಸ್ ಇರುವವರಲ್ಲಿ ಊಟ ಮಾಡ್ಲಿಕ್ಕೆನೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಪ್ರತಿಯೊಂದ್ಸತಿ ಊಟ ಮಾಡುವಾಗೂ ಅದಕ್ಕೆ ಊಟದಲ್ಲಿರುವಂತಹ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಅದು ಆ ಬಿರುಕುಗಳನ್ನ ಸೋಕದಾಗ, ಆ ಇನ್ಫೆಕ್ಷನ್ ಇರುವಂತಹ ಚರ್ಮವನ್ನು ಸೋಕದಾಗ ತುಂಬಾ ಉರಿ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳು ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಅಂದಾಗ ಆಗ ನಾವು ಅದಕ್ಕೆ ಪಾಮಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಹಿಮ್ಮಡಿಯಲ್ಲಿ ಕಾಲಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾ ಇತ್ತು, ಬಿರುಕುಗಳಾಗ್ತಾ ಹೋಗ್ತಾ ಇತ್ತು, ಸಿಪ್ಪೆ ತರ ಬರ್ತಾ ಇತ್ತು, ಮಚ್ಚೆಗಳಿರ್ತಾ ಇತ್ತು ಕಾಲಲ್ಲಿ. ಜನರಲಿ ಏನಾಗುತ್ತೆ, ಪಾದದಲ್ಲಿ ಕಪ್ಪು ಮಚ್ಚೆಗಳನ್ನ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತಾ ಇದೀವಿ. ಸೊ ಆ ಒಂದು ಕಾರಣಕ್ಕೆ ನಾವು ಅದಕ್ಕೆ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್, ಪಾಮಾರ್ ಸೋರಿಯಾಸಿಸ್, ಪ್ಲಾಂಟಾರ್ ಸೋರಿಯಾಸಿಸ್ ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರೋದು. ಎಷ್ಟೋ ಜನರಿಗೆ ಗೊತ್ತೇ ಇರಲ್ಲ ಇದು ಸೋರಿಯಾಸಿಸ್ ಅಂತ, ಏನೋ ಒಂದು ಅಲರ್ಜಿ ಆಗ್ತಾ ಇರ್ಬೋದು ಅಥವಾ ನಂಗೆ ಈ ಬಟ್ಟೆ ಸೋಪ್ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ, ಬಟ್ಟೆ ಸೋಪ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ ಅಥವಾ ಮೈಗೆ ಹಚ್ಕೊಳ್ಳುವಂತ ಸೋಪ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಪಾತ್ರೆ ಉಜ್ಜುವಂತ ಸೋಪ್ಗಳಾಗಿರ್ಬೋದು ಅಥವಾ ಲಿಕ್ವಿಡ್ ಸೋಪ್ಗಳನ್ನೇ ಚೇಂಜ್ ಮಾಡಿದ್ರು, ಕೆಲವೊಬ್ರು ಗ್ಲೌಸ್ ಉಪಯೋಗಿಸ್ಕೊಂಡು ಪಾತ್ರೆ ತೊಳಿತಾ ಇರ್ತಾರೆ. ಸೊ ಆ ಅಲರ್ಜಿಗೆ ಅಥವಾ ಯಾವ ಕಾರಣಕ್ಕಾಗ್ತದೆ, ಅದು ಅಲರ್ಜಿಕ್ ಡರ್ಮಟೈಟಿಸ್ ಇದೆಯಾ ಅಥವಾ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಇದೆಯಾ ಅಥವಾ ಅದು ಸೋರಿಯಾಸಿಸ್ ಇದೆಯಾ, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಥವಾ ಪ್ಲಾಂಟಾರ್ ಸೋರಿಯಾಸಿಸ್, ಪಾಮಾರ್ ಸೋರಿಯಾಸಿಸ್. ಸೊ ಹೀಗೆ ಪ್ರತಿಯೊಂದು ಕಾಯಿಲೆಗೂ ಸ್ಟಾರ್ಟ್ ಆಗುವಂತದ್ದು ಚರ್ಮದ ಸಮಸ್ಯೆಗಳಲ್ಲಿ ಗುಳ್ಳೆನೇ ಆಗಿರ್ಬೋದು, ನವೇನೇ ಆಗಿರ್ಬೋದು, ಉರಿನೇ ಆಗಿರ್ಬೋದು, ಬಟ್ ಯಾವ ಕಾರಣಕ್ಕಾಗಿ ಆಗ್ತಿದೆ ಮತ್ತೆ ಯಾವ ತರದ ಚರ್ಮದ ಕಾಯಿಲೆ ಇದೆ ಅದಕ್ಕೆ ನಾವು ಚಿಕಿತ್ಸೆಯನ್ನ ಕೊಡ್ಬೇಕಾಗತ್ತೆ. ಸೊ ಇದಿಷ್ಟೇ ಅಲ್ಲದೇನೆ ತುಂಬಾ ಕಾಮನ್ ಆಗಿ ಸುಮಾರು ವರ್ಷಗಳಿಂದ ಕಾಣಿಸ್ಕೊಳ್ಳುವಂತ ಸೋರಿಯಾಸಿಸ್ ಗೆ ನಾವು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಪ್ರಾರಂಭಿಕ ಹಂತದಲ್ಲಿ ಸೋರಿಯಾಸಿಸ್ ಏನಾದ್ರೂ ಪ್ಲೇಕ್ ಸೋರಿಯಾಸಿಸ್ ಆಗಿ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಇದು ಜನರಲಿ ಕೈ ಭಾಗದಲ್ಲಿ ಅಥವಾ ಕಾಲಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು. ಸೊ ಈ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಹೊಟ್ಟು ಉದುರುವಂತದ್ದು ತುಂಬಾನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಪ್ಲೇಕ್ ಅಂತ ನಾವೇನ್ ಹೇಳ್ತೀವಿ, ಆ ಚರ್ಮದ ಮೇಲೆ ಪೊರೆ ತರ ಏನ್ ಬರ್ತಾ ಇರತ್ತೆ ಅದಕ್ಕೆ ನಾವು ಪ್ಲೇಕ್ ಅಂತ ಹೇಳುವಂತದ್ದು. ಸೊ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಈ ಹೊಟ್ಟು ಉದುರೋದು ಅಥವಾ ಚರ್ಮ ಮೇಲ್ಗಡೆ ಸಿಪ್ಪೆ ತರ ಉದುರುವಂತದ್ದು ಇದು ಈ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಬೇಗನೆ ಎಲ್ಲಾ ಭಾಗದಲ್ಲಿ ಬೇಗನೆ ಸ್ಪ್ರೆಡ್ ಆಗುವಂಥದ್ದು. ಸೊ ಎಲ್ಲಾ ಸೋರಿಯಾಸಿಸ್, ಈಗ ಪಾಮಾರ್ ಪ್ಲಾಂಟಾರ್ ಸೋರಿಯಾಸಿಸ್, ಸ್ಕ್ಯಾಲ್ಪ್ ಸೋರಿಯಾಸಿಸ್, ಇವುಗಳು ನಿಧಾನವಾಗಿ ಸ್ಪ್ರೆಡ್ ಆಗ್ತಾ ಹೋಯ್ತು ಅಂದ್ರೆ ಈ ಪ್ಲೇಕ್ ಸೋರಿಯಾಸಿಸ್ ಅತಿ ಹೆಚ್ಚಾಗಿ ಕೈಯಿಂದ ಕಾಲಿಗೆ, ಎದೆಗೆ, ಬೆನ್ನಿಗೆ ಕಂಟಿನ್ಯೂಸ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು. ಸೊ ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ರೀತಿಯಾದ ಸೋರಿಯಾಸಿಸ್ ಕೂಡ ನಾವು ನೋಡಬಹುದು. ಇದಕ್ಕೆ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು 2-3% ಜನರಲ್ಲಿ ಮಾತ್ರ ನಾವು ಈ ಸಮಸ್ಯೆಯನ್ನು ನೋಡುವಂಥದ್ದು, ಅಂದ್ರೆ ಕಡಿಮೆ.
ಕಾಣಿಸ್ಕೊಳ್ತಾ ಇರುತ್ತೆ ಮತ್ತೆ ಬೆನ್ನ ಮೇಲೆ ಮಾತ್ರ ಕಾಣಿಸ್ಕೊಳ್ತಾ ಇದೆ. ಇದರಲ್ಲಿ ಹೊಟ್ಟು ಉದುರುವಿಕೆ ತುಂಬಾನೇ ಕಡಿಮೆ, ಆದ್ರೆ ಇದರಲ್ಲಿ ನವೆ ತುಂಬಾ ಇರುತ್ತೆ. ಅಂದ್ರೆ ಇಚ್ಚಿಂಗ್ ಆಗಿರ್ಬೋದು, ತುರ್ಕೆ ಆಗಿರ್ಬೋದು ತುಂಬಾ ಇರೋದ್ರಿಂದ, ಜೊತೆಗೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ಪ್ರತಿ ಸತಿ ಈ ಪ್ಯಾಚಸ್ ಗಳು ಹೆಚ್ಚಾಗ್ತಾ ಹೋಯ್ತು ಅಂತಂದಾಗ ಬ್ಲಡ್ ಬರುವಂತದ್ದಾಗಿರ್ಬೋದು, ಜೊತೆಗೆ ಫೀವರ್ ಅಥವಾ ಜ್ವರ ಬರುವಂತದ್ದು ಕೂಡ ಈ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಲ್ಲಿ ನಾವು ನೋಡ್ತಾ ಹೋಗುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ನಾವು ಬೇರೆ ರೀತಿಯಾದ ಪಸ್ಟ್ಯುಲಾರ್ ಸೋರಿಯಾಸಿಸ್ ಅಂತ ಕೂಡ ಹೇಳ್ತೀವಿ. ಸೊ ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಪಸ್ ಆ ಕೀವು ಅವ್ರ ದೇಹದಲ್ಲಿ ಬೇರೆ ಎಲ್ಲಾದ್ರೂ ಸೋಕ್ತು ಅಥವಾ ತುಂಬಾನೇ ನವೆ ಆಗ್ತಿತ್ತು, ಸೊ ಅದನ್ನ ಗೀಚದಾಗ ಪಸ್ ಏನಾದ್ರೂ ಬೇರೆ ಕಡೆ ಮುಟ್ಕೊಂಡ್ರು ಅಂದಾಗ ಆ ಭಾಗದಲ್ಲಿ ಮತ್ತೆ ಸೋರಿಯಾಸಿಸ್ ಬರುವಂತದ್ದು. ಸೊ ಅತಿ ವೇಗವಾಗಿ ಜೊತೆಗೆ ಅವ್ರ ದೇಹದಿಂದನೇ ಬೇಗ ಬೇಗ ಸ್ಪ್ರೆಡ್ ಆಗುವಂತದ್ದು ಈ ಪಸ್ಟ್ಯುಲಾರ್ ಸೋರಿಯಾಸಿಸ್. ಇನ್ನು ತುಂಬಾನೇ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈ ಇನ್ವರ್ಸ್ ಸೋರಿಯಾಸಿಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಜನರಲಿ ಇನ್ವರ್ಸ್ ಸೋರಿಯಾಸಿಸ್ ಆದಾಗ ಜನರು ಬೇಗನೆ ಡಾಕ್ಟರ್ ಹತ್ರ ಬರಲ್ಲ, ಯಾಕಂದ್ರೆ ಇದು ಏನಾಗುತ್ತೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತದ್ದು. ಅಂದ್ರೆ ಎಲ್ಲಿ ಸ್ಕಿನ್ ಫೋಲ್ಡ್ಸ್ ಗಳಿರುತ್ತೋ, ಕಂಕಳಲ್ಲಾಗಿರ್ಬೋದು ಅಥವಾ ಎದೆಯದ ಕೆಳಗಡೆ ಆಗಿರ್ಬೋದು, ಬ್ರೆಸ್ಟ್ ಕೆಳಗಡೆ ಆಗಿರ್ಬೋದು ಅಥವಾ ತೊಡೆ ಸಂಧಿಯಲ್ಲಾಗಿರ್ಬೋದು, ಈ ಭಾಗಗಳಲ್ಲಿ ಈ ಇನ್ವರ್ಸ್ ಸೋರಿಯಾಸಿಸ್ ಕೆಂಪದಾಗಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಇರುತ್ತೆ, ಜೊತೆಗೆ ತುಂಬಾನೇ ನವೆ, ತುಂಬಾನೇ ಉರಿ ಇರುವಂತದ್ದು, ಯಾಕಂದ್ರೆ ಆ ಭಾಗಗಳಲ್ಲಿ ಸ್ವೆಟ್ ಕೂಡ ಹೆಚ್ಚಾಗಿ ಆಗೋದ್ರಿಂದ ಸೊ ತುಂಬಾನೇ ನೋವು ಉಂಟು ಮಾಡುವಂತದ್ದು ಈ ಇನ್ವರ್ಸ್ ಸೋರಿಯಾಸಿಸ್. ಸೊ ಹಾಗಾಗಿ ಸೋರಿಯಾಸಿಸ್ ಅಲ್ಲಿ ಸುಮಾರು ಟೈಪ್ಸ್ ಗಳು ಇರ್ತಾ ಹೋಗುತ್ತೆ. ಜೊತೆಗೆ ಈ ಮೇಲ್ಗಡೆ ಏನ್ ನಾವು ಚರ್ಮ ನೋಡ್ತಾ ಇದೀವಿ, ಅದ್ರ ಒಳಗಡೆ ಇರುವಂತ ಆರೋ ಪದರಗಳಲ್ಲಿ ಕೂಡ ಈ ಸೋರಿಯಾಸಿಸ್ ಸ್ಪ್ರೆಡ್ ಆಗ್ತಾ ಹೋಗುವ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್, ನಿಮ್ ಹೆಸರು? ನನ್ನ ಹೆಸರು ಲಕ್ಷ್ಮಮ್ಮ ಅಂತ. ಮೇಡಮ್ ಲಕ್ಷ್ಮಮ್ಮ ಅವರೇ, ಡಾಕ್ಟರ್ ಹತ್ರ ಮಾತಾಡಿ. ಹಲೋ. ಹಲೋ, ನಮಸ್ತೆ ಲಕ್ಷ್ಮಮ್ಮ ಅವರೇ, ಹೇಳಿ ಅಮ್ಮ. ಮೇಡಮ್ ನಮಸ್ಕಾರ, ನಾವು ಬಾಗಲಕೋಟೆಯಿಂದ ಮಾತಾಡ್ತಿರೋದು. ಮೇಡಮ್ ಓಕೆ ಹೇಳಿ ಅಮ್ಮ. ಮೇಡಮ್ ನನ್ಗೆ ತಲೆನೆಲ್ಲ ಒಂಥರ ಹೊಟ್ಟೊತ್ತರ ಉದುರ್ತಾ ಇದೆ. ಓಕೆ, ನಾನು ಸುಮಾರು ಒಂದು 6 ತಿಂಗಳಾಯ್ತು ಮೇಡಮ್, 6-7 ತಿಂಗಳಾಯ್ತು ಎಲ್ಲಾ ಕಡೆ ತೋರ್ಸಿದೀವಿ. ಮತ್ತೆ ಕೈ ಬೆರಳ ಹತ್ರ ಉಗುರ್ ಇರುತ್ತಲ್ಲ ಅಲ್ಲಿ, ಅದು ಕಡಿಮೆನೇ ಆಗ್ತಾ ಇಲ್ಲ ಮೇಡಮ್. ಅದು ಮಲಂ ಕುಡ್ತಾರೆ ಮೇಡಮ್, ಹಚ್ಕೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಬಿಟ್ಟಾಗ ಇದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಟಿವಿಲಿ ಕಾರ್ಯಕ್ರಮ ನೋಡಿದೆ ಮೇಡಮ್. ಓಕೆನಾ, ಹಾಗಾಗಿ ಒಂದ್ಸಾರಿ ತೋರ್ಸ್ಕೊಳಕ್ ಬರ್ಬೇಕು ಮೇಡಮ್. ಎಲ್ಲಿ ಬರುತ್ತೆ ತಮ್ಗೆ ಇದು ಹಾಸ್ಪಿಟ್ಲು? ಲಕ್ಷ್ಮಮ್ಮ ಅವರೇ, ಆಕ್ಚುಲಿ ನಿಮ್ಗಿರುವಂತಹ ಸಮಸ್ಯೆ ಸೋರಿಯಾಸಿಸ್ ಆಗಿರುತ್ತೆ. ಸೊ ಸೋರಿಯಾಸಿಸ್ ಗೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತೆ. ಸೊ ನಿಮ್ಗೆ ಬಾಗಲಕೋಟೆ ಅಲ್ಲಿ ನೀವ್ ಇರೋದ್ರಿಂದ ಹುಬ್ಬಳ್ಳಿ ಶಾಖೆ ನಿಮ್ಗೆ ಹತ್ರ ಆಗ್ಬೋದು. ಸೊ ನೀವು ಒಂದ್ ಸತಿ ಡಾಕ್ಟರ್ನ ಬಂದು ಭೇಟಿ ಮಾಡಿದ್ರಿ ಅಂತಂದ್ರೆ, ಅಲ್ಲಿ ನಿಮ್ಗೆ ಸ್ಕ್ಯಾಲ್ಪ್ ಇಂದ ಅಂದ್ರೆ ತಲೆಯಿಂದ ಆ ಪ್ಯಾಚಸ್ ಏನಾಗುತ್ತೆ, ಉಗುರಾಗಿರ್ಬೋದು, ಕೈಗಳಾಗಿರ್ಬೋದು, ಸೊ ಅಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಹೋಗುವಂತದ್ದು. ಸೊ ಸೋರಿಯಾಸಿಸ್ ಏನಾಗ್ತಾ ಇದೆ, ಒಂದ್ ಭಾಗದಿಂದ ಸ್ಟಾರ್ಟ್ ಆಗಿ ಇನ್ನೊಂದು ಭಾಗಕ್ಕೆ ಅದು ಹೊರಡ್ತಾ ಇತ್ತು ಅಂದ್ರೆ, ಎರಡನೆಯಿಂದ ಮೂರನೇ ಹಂತದಲ್ಲಿ ಇರುವಂತ ಸೋರಿಯಾಸಿಸ್ ಇರುತ್ತಮ್ಮ. ಕಾಂಪ್ಲಿಕೇಶನ್ಸ್ ಅಥವಾ ಬೇರೆ ಕಾಯಿಲೆಗಳು ಅಥವಾ ಬೇರೆ ರೀತಿ ಕಾಯಿಲೆಗಳಾಗಕ್ಕಿಂತ ಮುಂಚೆನೆ ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ. ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಒಂದು ಪರಿಹಾರ ಇರುತ್ತಮ್ಮ ಇದಕ್ಕೆ. ಲಕ್ಷ್ಮಮ್ಮ ಅವರೇ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಖಂಡಿತವಾಗ್ಲೂ ನಿಮ್ಗೆ ಹುಬ್ಬಳ್ಳಿ ಬ್ರಾಂಚ್ ಹತ್ರ ಆಗುತ್ತೆ, ದಯವಿಟ್ಟು ನೀವು ಹುಬ್ಬಳ್ಳಿ ಬ್ರಾಂಚ್ ಗೆ ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ ಗೆ ಕರೆ ಮಾಡಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶರತ್ ಕುಮಾರ್ ಅಂತ, ಚಿಕ್ಕಬಳ್ಳಾಪುರದಿಂದ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಶರತ್ ಅವರೇ, ಹೇಳಿ. ಮೇಡಮ್, ನನ್ನ ಮಗುಂಗೆ 7 ಇಯರ್ಸ್ ಏಜ್ ಇದೆ, ನಾನು ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಿದ್ದೀನಿ. ಓಕೆ. ಅವನ ಹೆಸರು ಪವನ್ ಅಂತ ಹೇಳಿ. ಅವನು ಸುಮಾರು 2 ಇಯರ್ಸ್ ಇಂದಾನು ಅವನಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ಸುಮಾರು ಕಡೆ ನಾನು ತೋರಿಸಿದೀನಿ ಮೇಡಮ್. ಅಂದ್ರೆ ಅದು ಹೆಂಗಾಗುತ್ತೆ ಅಂದ್ರೆ, ತಗೊಂಡಾಗ ಬೆಸ್ಟ್ ಅನಿಸ್ತದೆ ಮೆಡಿಸಿನ್. ಯಾವ್ದು ಅಪೋಲೋ ಹಾಸ್ಪಿಟಲ್ ಹೋಗಿದ್ದೆ, ಮತ್ತೆ ಕ್ಯೂಟಿ ಹಾಸ್ಪಿಟಲ್ ಹೋಗಿದ್ದೆ, ಎಲ್ಲಾ ಕಡೆನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನು ನಾನು ತೋರಿಸಿದೀನಿ. ಕ್ಯೂರ್ ಆಗ್ತದೆ, ಬಟ್ ಅದು ಮತ್ತೆ ರಿಪಿಟೇಷನ್ ಆಗ್ತದೆ. ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಈ ಪ್ರಾಬ್ಲಮ್ ಏನಿಲ್ಲ, ನನಗಾಗಿರ್ಲಿ ನಮ್ ತಂದೆಯವ್ರಿಗಾಗಿರ್ಲಿ ಯಾರಿಗೂ ಇಲ್ಲ. ಬಟ್ ಇವ್ನಿಗೆ ಏನೇ ಮೆಡಿಸಿನ್ ಮಾಡಿದ್ರು ಕೂಡ ಕ್ಯೂರ್ ಆಗ್ತಾ ಇಲ್ಲ. ಸೊ ನಿಮ್ ಕಾರ್ಯಕ್ರಮ ನೋಡ್ತಿದ್ದೆ, ಡಾಕ್ಟರ್ ಎಲ್ಲ ಚೆನ್ನಾಗಿ ಹೇಳ್ತಿದ್ರು, ಅದಕ್ಕೊಂದ್ಸತಿ ಸಜೆಷನ್ ಕೇಳೋಣ ಅಂತ ನಾನು ಕಾಲ್ ಮಾಡಿದ್ದೆ. ಯಾವ ರೀತಿ ಇದೆ ಮಚ್ಚೆಗಳಿದು? ಮೇಡಮ್ ಅಂತಂದ್ರೆ ಅದು ಮಗುಗು ಕೆಡ್ತ ಜಾಸ್ತಿ ಬರುತ್ತೆ ಅಂತ ಹೇಳಿ ಅವ್ನು ಕೆರ್ಕೊಂತಾನೆ ಜಾಸ್ತಿ. ರಕ್ತ ಬರೋದು, ಒಂದೊಂದ್ಸತಿ ಅದು
ತನ್ನ ತರ ಆಗೋದು ವೈಟ್ ಬಿಳಿ ಒಟ್ಟ ತರ ಉದುರೋದು ಈ ತರ ಆಗ್ತಾ ಇದೆ. ಓಕೆ ನೋಡಿ ನಿಮ್ಮ ಮಗನಿಗೆ ಆಕ್ಚುಲಿ ಈ ಏಜ್ ಅಲ್ಲಿ ಅಂದ್ರೆ 7 ಇಯರ್ಸ್ 9 ಇಯರ್ಸ್ ಅಲ್ಲಿ ಒಂದು 10% ಅಥವಾ 20% ಜನರಲಿ ಮಾತ್ರನೇ ಈ ಸೋರಿಯಾಸಿಸ್ ಅನ್ನ ಈ ಏಜ್ ಅಲ್ಲಿ ನಾವು ನೋಡುವಂತದ್ದು. ಸೋ ಈ ಚಿಕ್ಕ ಏಜ್ ಅಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಜನರಲಿ ಏನಾಗುತ್ತೆ ಅವರ ದೇಹದಲ್ಲಿ ಇಮ್ಯುನಿಟಿ ಆಗಿರಬಹುದು ರೆಸಿಸ್ಟೆನ್ಸ್ ಆಗಿರಬಹುದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದ್ರಿಂದ ಆ ಕಾರಣಕ್ಕಾಗಿ ಈ ಸೋರಿಯಾಸಿಸ್ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ಈ ಏಜ್ ಅಲ್ಲಿ ಕೂಡ ಸೋರಿಯಾಸಿಸ್ ಕಾಣಿಸ್ಕೊಂಡಾದಾಗ ಖಂಡಿತವಾಗ್ಲೂ ಅದಕ್ಕೆ ಶಾಶ್ವತವಾದ ಪರಿಹಾರ ಇರುತ್ತೆ. ಏನು ನವೆ ತುಂಬಾ ಆಗ್ತಾ ಇದೆ, ತುರಿಕೆ ತುಂಬಾ ಆಗ್ತಾ ಇದೆ, ಹೊಟ್ಟು ತುಂಬಾ ಉದುರ್ತಾ ಇದೆ, ಸೊ ಇದಕ್ಕೆ ಚಿಕಿತ್ಸೆ ನೀವು ತೆಗೆದುಕೊಳ್ಳೋ ಬದಲಾಗಿ ಒಳಗಡೆ ಚರ್ಮದ ಪದರಗಳಲ್ಲಿ ಯಾವ ಕಾರಣಕ್ಕಾಗಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದೆ ಸೊ ಅದನ್ನ ಹೆಚ್ಚು ಮಾಡಲಿಕ್ಕೆ, ಜೊತೆಗೆ ಅಲ್ಲಿರುವಂತಹ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಅಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಲಿಕ್ಕೆ, ಸೊ ಅದಕ್ಕೆ ನಾವು ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನ ಕೊಡುವಂತದ್ದು. ಸೊ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ನೀವು ಹೇಳ್ತಿದ್ರಿ ಎಲ್ಲಾ ಕಡೆ ಹೋಗಿ ಬಂದಿದ್ದೀರಾ ಆದ್ರೂ ಕಂಪ್ಲೀಟ್ ಆಗಿ ಅದು ವಾಸಿ ಆಗ್ತಾ ಇಲ್ಲ ಅಂತ. ಸೊ ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನೀವು ಎಲ್ಲೇ ಚಿಕಿತ್ಸೆಯನ್ನ ತೆಗೆದುಕೊಂಡ್ರು ಇಂಪಾರ್ಟೆಂಟ್ ಏನು ಅಂದ್ರೆ ಆ ಇನ್ಫೆಕ್ಷನ್ ಏನಿರುತ್ತೆ ಚರ್ಮದಲ್ಲಾಗಿರುವಂತ ಇನ್ಫೆಕ್ಷನ್ ಅದು ಕಂಪ್ಲೀಟ್ ಆಗಿ ಹೋಗೋದ್ರ ಜೊತೆಗೆ ಇಂಪಾರ್ಟೆಂಟ್ ಆ ಕಲೆಗಳು ಕೂಡ ಸಂಪೂರ್ಣವಾಗಿ ಹೋಗುತ್ತೆ. ಸೊ ಹಾಗಾಗಿ ಶಾಶ್ವತವಾದ ಒಂದು ಪರಿಹಾರ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಇರುತ್ತೆ. ಸೊ ಬಂದು ನೀವು ಡಾಕ್ಟರ್ ನ ಭೇಟಿ ಮಾಡಬೇಕಾಗತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಡಾಕ್ಟರ್, ಇವಾಗ ಸೋರಿಯಾಸಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಮ್ಮಲ್ಲಿ ಏನಾದ್ರೂ ಸೋರಿಯಾಸಿಸ್ ಇದ್ರೆ ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂತ ಸಾಕಷ್ಟು ಜನರು ಅನ್ಕೊಂಡಿರ್ತಾರೆ, ಇದು ಬೇರೆಯವರಿಂದ ನಮಗೆ ಸ್ಪ್ರೆಡ್ ಆಗುತ್ತಾ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ ಈ ಜನರಲಿ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಯಾವ್ದಾದಿದೆ ಅಂದ್ರೆ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಲೈಕನ್ ಪ್ಲಾನಸ್ ಇರ್ಬೋದು, ಇದು ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ ಹರಡಲ್ಲ, ಬಟ್ ಅವ್ರ ದೇಹದಲ್ಲೇ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಯೂಶಲಿ ಈಗ ಬೇರೆ ತರದ್ದು, ಈಗ ನಾವು ಟೀನಿಯಾ ಅಂತ ಹೇಳ್ತೀವಿ, ಇದು ಒಂದು ಫಂಗಲ್ ಇನ್ಫೆಕ್ಷನ್. ಸೊ ಅದು ಚರ್ಮದ ಸಮಸ್ಯೆಗಳಲ್ಲಿ ಅಲ್ಲಿ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ ಹರಡುತ್ತೆ, ಬಟ್ ಇಲ್ಲಿ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ ಹರಡಲ್ಲ. ಸಾಕಷ್ಟು ಜನ ಇದನ್ನ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಪರೇ ತರ ಅಥವಾ ಹೊಟ್ಟು ಕಂಟಿನ್ಯೂಸ್ ಆಗಿ ಈ ಪೇಷಂಟ್ಸ್ ಅಲ್ಲಿ ಹರಡೋದ್ರಿಂದ ಏನಾಗುತ್ತೆ ಅವರನ್ನ ಮುಟ್ಟಕ್ಕೆನೆ ತುಂಬಾ ಜನ ಹೆಸಿಕೆ ಪಡ್ತಾ ಇರ್ತಾರೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದು ಕುತ್ಕೊಂಡು ಎಲ್ಲಾದ್ರೂ ಹೋದ್ರು ಅಂತಂದ್ರೆ ಆ ಜಾಗ ಪೂರ್ತಿ ಕಂಪ್ಲೀಟ್ ಆಗಿ ಹೊಟ್ಟು ತರ ಹೋಗ್ತಾ ಇರುತ್ತೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ ಹರಡಲ್ಲ, ಬಟ್ ಅವ್ರ ಬಾಡಿಯಲ್ಲೇ ಹರಡ್ತಾ ಹೋಗುವಂತದ್ದು. ಇವಾಗ ಇನಿಷಿಯಲ್ ಸ್ಟೇಜಸ್ ನೀವು ಹೇಳಿದ್ರೆ ಅದು ಕಾಯಿನ್ ರೂಪದಲ್ಲಿ ಇರುತ್ತೆ, ಅವಾಗ ನಮಗೆ ಗೊತ್ತಾಗುತ್ತೆ. ಆದ್ರೆ ಎಷ್ಟೊಂದ್ ಜನ ಅದನ್ನ ಕೇರ್ಲೆಸ್ ಮಾಡ್ಬಿಡ್ತಾರೆ, ಓಕೆ ಏನೋ ಸಣ್ಣದಿದೆ, ನೀವು ಹೇಳಿದಂಗೆ ಅಲರ್ಜಿ ಇದೆ ಅಂತ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಬ್ಬ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಸೋರಿಯಾಸಿಸ್ ಈ ತರ ಏನಾದ್ರು ಚರ್ಮ ಸಮಸ್ಯೆ ಪ್ರಾರಂಭ ಆದಾಗ ಅವ್ರು ಫಸ್ಟ್ ಏನ್ ಮಾಡ್ಬೇಕಾಗತ್ತೆ? ಯಾವುದೇ ಒಂದು ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಜನಕ್ಕೆ ಕಾಣುವಂತದ್ದು ತುರಿಕೆ ಅಥವಾ ನವೆ ಆಗುವಂತದ್ದು. ಸೊ ಈ ನವೆ ಏನಾದ್ರೂ ಕಾಣಿಸ್ಕೊಳ್ತಾ ಇತ್ತು ಅಂತಂದ್ರೆ ಅದರ ಜೊತೆಗೆ ಈ ಸಿಪ್ಪೆ ತರ ಏನ್ಗಡೆ ಮೇಲ್ಗಡೆ ಬರ್ತಾ ಇರುತ್ತೆ ಅದನ್ನೊಂದು ಚೂರು ಕಿತ್ತದಾಗ ಏನಾಗುತ್ತೆ ಅಲ್ಲಿ ಬ್ಲಡ್ ಸ್ಪಾಟ್ಸ್ ಬರ್ತಾ ಇರುತ್ತೆ. ಸೊ ಈ ರೀತಿ ಸಮಸ್ಯೆಗಳು ಇದ್ದಾಗ ಮಾತ್ರನೇ ಅದು ಸೋರಿಯಾಸಿಸ್ ಅಂತ ಹೇಳ್ಬೋದು. ಅಂದ್ರೆ ಈ ಲಕ್ಷಣ ಎರಡು ಇದ್ದಾಗ, ಹೊಟ್ಟು ಉದುರುವಂತದ್ದು ಜೊತೆಗೆ ಆ ಹೊಟ್ಟನ ಒಂಚೂರು ಆ ಸಿಪ್ಪೆ ತರ ಇರುವಂತದ್ದು ಒಂದ್ ಸ್ವಲ್ಪ ಕಿತ್ತದಾಗ ಅಥವಾ ಕೀಳ್ದಾಗ ಏನಾಗುತ್ತೆ ಅಲ್ಲಿ ಬ್ಲಡ್ ಸ್ಪಾಟ್ಸ್ ಕಾಣಿಸ್ಕೊಳ್ತಾ ಹೋಯ್ತು ಅಂದ್ರೆ ಆಗ ನಾವು ಅದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸಣ್ಣ ಸಣ್ಣದಾಗಿ ಒಂದು ಎರಡು ಪ್ಯಾಚಸ್ ಕಾಣಿಸ್ಕೊಂಡಾಗ ಬಹಳ ಜನ ಮಾಡುವಂತ ತಪ್ಪೇನು ಅಂದ್ರೆ ಅವರೇನೆ ಆಯಿಂಟ್ಮೆಂಟ್ ಹಚ್ಕೊಳ್ತಾ ಹೋಗ್ತಾ ಇರ್ತಾರೆ ಅಥವಾ ಮೆಡಿಕಲ್ ಶಾಪಿಗೆ ಹೋಗುವಂತದ್ದು, ಇದು ಅಲರ್ಜಿಗೆ ಯಾವ್ದೋ ಒಂದ್ ಟ್ರೀಟ್ಮೆಂಟ್ ಕೊಡಿ ಅಥವಾ ನವೇ ಬರ್ತಾ ಇದೆ ಇದಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡಿ ಅಂತ. ಸೊ ಸುಮಾರು ಜನ ಏನ್ ಮಾಡ್ತಾರೆ ಅವ್ರ ಸ್ಕಿನ್ಗೆ ಸೂಟ್ ಆಗುವಂತ ಆಯಿಂಟ್ಮೆಂಟ್ ಇದೆಯೋ ಇಲ್ವೋ ಅದನ್ನ ಪರೀಕ್ಷೆ ಮಾಡಲ್ಲ. ಎರಡನೇದಾಗಿ ಡಾಕ್ಟರ್ನ ಭೇಟಿ ಮಾಡಿ ಇದು ಯಾವ ಕಾಯಿಲೆ ಇದೆ ಅದನ್ನ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಸಾಕಷ್ಟು ಜನ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡುವಂತದ್ದು ಸೋರಿಯಾಸಿಸ್ ಅಲ್ಲಿ ಇದೇ ರೀತಿಯಾಗಿ ಅಂತಂದ್ರೆ ಒಂದೇ ಒಂದ್ ಪ್ಯಾಚ್ ಇತ್ತು ಅಥವಾ ಎರಡ್ ಪ್ಯಾಚಸ್ ಇದ್ವು ಅಂತಂದಾಗ ಕಂಟಿನ್ಯೂಸ್ ಆಗಿ ಅದು ಕಾಯಿಂಟ್ಮೆಂಟ್ ಹಚ್ತಾ ಹೋಗ್ತಾರೆ. ಯಾಕಂದ್ರೆ ಇದು ಸ್ಟಾರ್ಟ್ ಆಗುವಂತದ್ದು ಒಳಗಡೆ ಪದರಗಳಿಂದ ಸ್ಟಾರ್ಟ್ ಆಗ್ತಾ ಇದ್ರು ಅಂದ್ರು ಮೇಲ್ಗಡೆಯಿಂದ ಟ್ರೀಟ್ಮೆಂಟ್ ಕೊಡೋಣ, ಯಾಕೆ ಅನವಶ್ಯಕವಾಗಿ ಮೆಡಿಸಿನ್ಸ್ ತೆಗೆದುಕೊಳ್ಳೋದು ಅಂತ ಸಾಕಷ್ಟು ಜನ ಏನ್ ಮಾಡ್ತಾರೆ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಹೋಗ್ತಾ ಇರ್ತಾರೆ. ಸಿ ಆಯಿಂಟ್ಮೆಂಟ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿ ಆಯಿಲ್ ಆಗಿರ್ಬೋದು, ಇದನ್ನ ಹಚ್ಚೋದ್ರಿಂದ ತಕ್ಕ ಮಟ್ಟಿಗೆ ನವೆ ಕಡಿಮೆ ಆಗ್ತಾ ಇತ್ತು, ಮತ್ತೆ ವಾಪಸ್ ಅದು ಕಾಣಿಸ್ಕೊಳ್ತಾ ಇತ್ತು ಅಂದಾಗ ಆಗ ಖಂಡಿತವಾಗ್ಲೂ ಮೀಟ್ ಮಾಡುವಂಥದ್ದು, ಡಾಕ್ಟರ್ ಸಲಹೆ ತೆಗೆದುಕೊಳ್ಳುವಂಥದ್ದು, ಯಾವ ತರದ ಸೋರಿಯಾಸಿಸ್ ಇದೆ ಅಥವಾ ಇದು ಸೋರಿಯಾಸಿಸ್ ಏನಾ ಅಥವಾ ಡರ್ಮಟೈಟಿಸ್ ಇಸುಬ ಅಥವಾ ಇಸುಬಲ್ಲನೂ ಸಾಕಷ್ಟು ಬೇರೆ ಕಾಯಿಲೆಗಳು ಇರ್ತಾ ಹೋಗುತ್ತೆ, ಅದರಲ್ಲಿ ಟೈಪ್ಸ್ ಕೂಡ ಇರ್ತಾ ಹೋಗುತ್ತೆ. ಸೊ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಲೈಕನ್ ಪ್ಲಾನೆಸ್ ಇದನ್ನ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
हेलो मैडम नमस्ते नमस्ते तम हेसरु श्वेता अंत मैडम श्वेता अवर एल्लिंद कॉल मारता इदिरा मैडम चित्रदुर्ग मैडम माताडी डॉक्टर हत्र हेलो मैडम नमस्ते मैडम चित्रदुर्ग दिंद हेळि श्वेता अवरे नमस्कार अम्मा मैडम नन्न मगळु काव्या अंत इद्दाळे 8 वर्ष अवरिगे ओके वैट पैचस इदे मैडम ओके एष्टु वर्षदिंद इदे अम्मा मैडम 1 इयर आगिरबहुदु मैडम 1 इयर काल हत्र इत्तु चिकित्से नम होमियोपति सो इत बिली मच्चे मक्कळल्ली कानिसिकोंडाग विटिलिगो इरबहुदु अथवा इन्नोंदक्के नावु ल्यूकोडर्मा अंत हेळ्तीवि सो एरडरल्लू स्टार्टिंग स्टेजस् अल्लि बिली मच्चेगळे कानिसिकोळ्ळुत्ते बट याव तरद निम्म मगळिगागिदे सो अदन्न नोडिकोंडु चिकित्सेयन्नु कोडबहुदु सो ईग मुंचे कालल्लि इत्तु अंत हेळ्तिदिरा ईग तुटियल्लि बर्ता इदे अंतंद्रे अदु ओळगडेने स्प्रेड आग्ता होग्ता इरुत्ते सो चर्मद ओळगडे ಯಾವಾಗ ಮೆಲನಿನ್ ಪಿಗ್ಮೆಂಟ್ ಕಡಿಮೆ ಆಗುತ್ತೋ ಅಥವಾ ನಿಮ್ಮ ಮಗಳಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಇರ್ತಾ ಇತ್ತು ಅಥವಾ ವಿಟಮಿನ್ಸ್ ಗಳೇ ಕೊರತೆ ಇತ್ತು ಅಥವಾ ರಕ್ತದ ಹೀನತೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಏನು ಹೇಳ್ತೀವಿ ಆ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಆಗನ್ನು ಅದು ಸ್ಪ್ರೆಡ್ ಆಗ್ತಾನೆ ಹೋಗ್ತಾ ಇರುತ್ತೆ ವೈಟ್ ಪ್ಯಾಚಸ್ ಕಾಣಿಸ್ಕೊಳ್ತಾ ಇರುತ್ತೆ ಸೋ ಯಾವ ಕಾರಣಕ್ಕಾಗಿ ಅವರಿಗೆ ಆಗ್ತಾ ಇದೆ ಜೊತೆಗೆ ಇದು ಲ್ಯೂಕೋಡರ್ಮಾ ಇದೆಯಾ ಅಥವಾ ವಿಟಿಲಿಗೋ ಇದೆಯಾ ಇದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಇದಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನ ಕೊಡಬಹುದಮ್ಮ ಧನ್ಯವಾದಗಳು ಕರೆ ಮಾಡಿದಕ್ಕೆ ವೀಕ್ಷಕರೇ ಸಾಕಷ್ಟು ಜನ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಆಗಮಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಅವರ ಕಾಯಿಲೆಗಳಿಗೆ ಶಾಶ್ವತ ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ ಅಂತವರು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನನ್ನ ಮಗನ ಹೆಸರು ಹೇಮಂತ್ ಕುಮಾರ್ ಎನ್ನಂತ ಅವನ ಐಡಿ ನಂಬರ್ ಬಂದು NHJCF52 ಅವನು 16 ಇಯರ್ಸ್ ವಯಸ್ಸು ಅವನಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಒಂದಿನ ಹ್ಯಾಡ್ ಟಿವಿಲಿ ಹ್ಯಾಡ್ ನೋಡುವಾಗ ನಮ್ಮ ಹೋಮಿಯೋಪತಿ ನೋಡಿದ್ವಿ ಅಲ್ಲಿಂದ ಬಂದಾದ್ಮೇಲೆ ಸ್ಕಿನ್ ಡಾಕ್ಟರ್ ಪ್ರಿಯಾ ಅಂತ ಅವ್ರಿಗೆ ಕನ್ಸಲ್ಟ್ ಮಾಡಿದ್ವಿ ಅವ್ರನ್ನ ನೋಡಾದ್ಮೇಲೆ ನಾವು ಒಂದು 11 ಮಂತ್ ಇಂದ ಟ್ರೀಟ್ಮೆಂಟ್ ತಗೊಂಡ್ವಿ ಈಗ ಸ್ಕಿನ್ ಪ್ರಾಬ್ಲಮ್ ಏನೂ ಇಲ್ಲ ಅವನು ಆರಾಮಾಗಿದ್ದಾನೆ ಚೆನ್ನಾಗಿದ್ದಾನೆ ಯಾವುದೇ ತರ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಈಗ 80% ಬೆಟರ್ ಆಗಿದ್ದಾನೆ ಮತ್ತೆ ಯಾರಾದರೂ ಸ್ಕಿನ್ ಅಥವಾ ಏನೇ ಪ್ರಾಬ್ಲಮ್ ಇದ್ರೂ ಬಂದು ನಮ್ಮ ಹೋಮಿಯೋಪತಿ ಕನ್ಸಲ್ಟ್ ಮಾಡಬಹುದು ತುಂಬಾ ಬೆಟರ್ ಆಗಿದೆ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಬಂದು ನೀವು ಕನ್ಸಲ್ಟ್ ಮಾಡಬಹುದು ಚೆನ್ನಾಗಿದೆ ಅವರಿಗೆ ಇದಕ್ಕೆ ಮುಂಚೆ ತಲೆಯಲ್ಲಿ ಸೋರಿಯಾಸಿಸ್ ಇತ್ತು ತುಂಬಾ ಇಚ್ಚಿಂಗ್ ಆಗೋದು ನೆವೆ ಪತ್ತೆ ಪೌಡರ್ ತರ ಬರ್ತಿತ್ತು ಮತ್ತೆ ಒಂದಿವಸ ಟಿವಿ ನಲ್ಲಿ ನಮ್ಮ ಹೋಮಿಯೋಪತಿ ಅಡ್ವರ್ಟೈಸ್ಮೆಂಟ್ ನೋಡಿದೆ ಸರಿ ತೋರಿಸೋಣ ಅಂತ ಬಂದ್ರೆ ಬಂದು ನಾವು 1 ವರ್ಷ ಆಯ್ತು 1 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಡಾಕ್ಟರ್ ಶೃತಿ ಅಂತ ಆಲ್ಮೋಸ್ಟ್ 70-80% ಕ್ಯೂರ್ ಆಗಿದೆ ಮೊದಲ ತರ ಇಚ್ಚಿಂಗ್ ಆತರ ಪೌಡರ್ ತರ ಬರೋದು ಏನೂ ಇಲ್ಲ ಈಗ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದು ಬಂದು ತೋರಿಸ್ಕೊಂಬೋದು ಅಂತ ನನ್ನ ಅನಿಸಿಕೆ ಹಲೋ ನಮಸ್ಕಾರ ನನ್ನ ಹೆಸರು ಗೋಪಾಲ್ ಅಂತ ನನ್ನ ಏಜ್ ಬಂದು 59 ನಾನು ಸೂರ್ಯಾಸನ್ಸ್ ಅಂತ ನನಗೆ ಒಂಥರ ಗುಳ್ಳೆ ಬರ್ತಾ ಇತ್ತು ಅದರಿಂದ ನನಗೆ ನನ್ನ ಟಿವಿ ನೋಡಿ ನಮ್ಮ ಹೋಮಿಯೋಪತಿಗೆ ನಾನು ಬಂದಿದ್ದೆ ಅಲ್ಲಿ ಬಂದಮೇಲೆ ನಾನು ಟ್ರೀಟ್ಮೆಂಟ್ ತಗೊಂಡು ಡಾಕ್ಟರ್ ಅಪ್ರಿಲಾ ಮೇಡಮ್ ಅವ್ರ ಹತ್ರ ತಗೊಂಡೆ ಅವರಿಂದ ನಾನು 100% ಕ್ಯೂರ್ ಆಗಿದ್ದೀನಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ ಇನ್ನು ನೀವು ಹೇಳಿದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಆಯಿಂಟ್ಮೆಂಟ್ ತಗೊಂಡ್ಬಿಡ್ತಾರೆ ಯಾವುದೋ ಒಂದು ರೆಫರೆನ್ಸ್ ಮೂಲಕ ತಗೊಂಡ್ಬಿಡ್ತಾರೆ ಆದ್ರೆ ಕೆಲವೊಬ್ರು ಮನೆಯಲ್ಲೇ ಏನಾದ್ರು ಒಂದು ಮೆಡಿಸಿನ್ ಇದ್ರೆ ಯೂಸ್ ಮಾಡ್ಕೊಂತಾರೆ ಕೆಲವೊಂದು ಸಮಯದಲ್ಲಿ ಅರ್ಶನ ಹಾಕೊಂಡ್ಬಿಡ್ತಾರೆ ಅಥವಾ ಕೊಬ್ಬರಿ ಎಣ್ಣೆ ಹಾಕೊಳ್ತಾರೆ ಸೊ ಎಷ್ಟೋ ಆಯುರ್ವೇದ ಆದ್ರೂ ಕೂಡ ಅದು ಕೂಡ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸೊ ಮನೆ ಮದ್ದನ್ನ ಟ್ರೈ ಮಾಡಿ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಅವರು ಕಂಡುಕೊಂಡಿದ್ದಾರೆ ಸೊ ಓನ್ ಆಗಿ ಟ್ರೈ ಮಾಡೋದ್ರಿಂದ ಈ ತರ ಯಾವ್ದಾದ್ರು ಎಕ್ಸಾಂಪಲ್ಸ್ ನೀವು ನೋಡಿದೀರಾ ಖಂಡಿತವಾಗ್ಲೂ ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ ಯಾಕಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಅಂದಾಗ ಬಹಳ ಜನ ಏನ್ ಮಾಡ್ತಾರೆ ಯೂಟ್ಯೂಬ್ ಅನ್ನ ನೋಡುವಂತದ್ದು ಅಥವಾ ಈಗಂತೂ ಇಂಟರ್ನೆಟ್ ಎಷ್ಟು ಈಸಿಯಾಗಿ ಅವೈಲೇಬಲ್ ಇದೆ ಅಂತಂದ್ರೆ ಪ್ರತಿಯೊಂದು ಕಾಯಿಲೆಗಳಿಗೂ ಅದರಲ್ಲಿ ಚಿಕಿತ್ಸೆ ಇರುತ್ತೆ ಬಟ್ ನಿಮ್ಮ ದೇಹಕ್ಕದು ಅನುಗುಣವಾಗ್ತಾ ಇದೆಯಾ ನಿಮ್ಮ ದೇಹಕ್ಕೆ ಈ ಚಿಕಿತ್ಸೆ ಅಥವಾ ಈ ಆಯಿಂಟ್ಮೆಂಟ್ ಅಥವಾ ನಿಮ್ಮ ಮನೆ ಔಷಧಿ ಯಾವುದೇ ನೀವು ಟ್ರೈ ಮಾಡಿದ್ರು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಅವಶ್ಯಕತೆ ಇದೆಯಾ ಅಥವಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈಗ ಆಯಿಲಿ ಸ್ಕಿನ್ ಇರುತ್ತೆ ಡ್ರೈ ಸ್ಕಿನ್ ಇರುತ್ತೆ ಅಥವಾ ನಾರ್ಮಲ್ ಸ್ಕಿನ್ ಇರುತ್ತೆ ಕೆಲವೊಂದು ಹೆಣ್ಮಕ್ಳಲ್ಲಿ ಅಥವಾ ಕೆಲವೊಬ್ಬರು ಗಂಡಸರಲ್ಲಿ ಏನಾಗುತ್ತೆ
ಹುಡುಗರಲ್ಲಿ ಈ ಟೀನೇಜ್ ಆದ ನಂತರ ಸ್ಕಿನ್ ಟೈಪ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಅವ್ರು ಇರುವಂತಹ ಸ್ಕಿನ್ ಟೈಪ್ಗೂ ಮತ್ತೆ ಟೀನೇಜ್ ಆದ್ಮೇಲೆ ಇರುವಂತಹ ಸ್ಕಿನ್ ಟೈಪ್ಗೂ ವೇರಿಯೇಷನ್ ಆದಾಗ ಸೊ ಆಗ ಡಾಕ್ಟರ್ ಮಾತ್ರ ಗೊತ್ತಿರುತ್ತೆ. ಸೊ ಇದು ಯಾವ ಸ್ಕಿನ್ ಟೈಪ್ ಇದೆ ಅಥವಾ ಸೆನ್ಸಿಟಿವ್ ಸ್ಕಿನ್ ತುಂಬಾ ಇದೆಯಾ ಅಥವಾ ಓವರ್ ಸೆನ್ಸಿಟಿವ್ ಸ್ಕಿನ್ ಇದೆಯಾ ಅಥವಾ ಕಡಿಮೆ ಸ್ಕಿನ್ ಸೆನ್ಸಿಟಿವಿಟಿ ಇದೆಯಾ ಅದನ್ನ ನೋಡಿಕೊಂಡು ಹೋಮ್ ರೆಮಿಡೀಸ್ ಕೂಡ ಅಂದ್ರೆ ಮನೆ ಮದ್ದುಗಳನ್ನ ಮಾಡುವಾಗ ನಿಮ್ಮ ಚರ್ಮಕ್ಕೆ ಅನುಗುಣವಾಗಿರುವಂತಹ ಟ್ರೀಟ್ಮೆಂಟೇ ಮಾಡಬೇಕಾಗತ್ತೆ. ಹೊರತಾಗಿ ನೀವು ಇಂಟರ್ನೆಟ್ ಅಲ್ಲಿ ಯಾವ್ದೇ ಸಿಗುತ್ತೆ ಎಲ್ಲಾನು ಉಪಯೋಗಿಸಕ್ ಆಗಲ್ಲ. ಈಗ ಸಾಕಷ್ಟು ಜನ ಅದರಿಂದನೇ ಪ್ರಾಬ್ಲಮ್ ಆಗುವಂತದ್ದು. ಈಗ ಪ್ರತಿನಿತ್ಯ ನಾವು ನೋಡಬಹುದು ಪ್ರತಿಯೊಬ್ಬರು ಮಾಯಿಶ್ಚರೈಸರ್ ಹಚ್ಕೋತಾ ಇರ್ತಾರೆ, ಪ್ರತಿಯೊಬ್ಬರು ಬಾಡಿ ಲೋಷನ್ ಉಪಯೋಗಿಸ್ತಾ ಇರ್ತಾರೆ. ಸೊ ಈ ಬಾಡಿ ಲೋಷನ್ ನಿಮ್ಗೆ ಅವಶ್ಯಕತೆ ಇದೆಯಾ, ನಿಮ್ ಸ್ಕಿನ್ ಗೆ ಇದು ಬೇಕಾಗತ್ತಾ, ಅಥವಾ ಮಾಯಿಶ್ಚರೈಸರ್ ಎವ್ರಿ ಡೇ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ನಲ್ಲಿ ಏನೇನು ಅಡ್ಡ ಪರಿಣಾಮಗಳು ಆಗ್ತಾ ಇದೆ, ಸೊ ಅದು ಬಹಳ ಜನ ಗೊತ್ತಿರಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹಚ್ಕೋತಾ ಇದಾರೆ, ಸೊ ನಾನು ಹಚ್ಕೊಳ್ತಾ ಇದೀನಿ ಅನ್ನುವಂಥದ್ದು. ಸೊ ಯೂಶಲಿ ಏನಾಗತ್ತೆ ಅತಿ ಹೆಚ್ಚಾಗಿ, ಯಾಕಂದ್ರೆ ಈ ಮಾಯಿಶ್ಚರೈಸರ್ ಬಾಡಿ ಲೋಷನ್ಸ್ ಆಗಿರ್ಬೋದು ಇದರಲ್ಲಿ ಸುಮಾರು ಕೆಮಿಕಲ್ಸ್ ಇರುತ್ತೆ. ಸೊ ಈ ಕೆಮಿಕಲ್ಸ್ ಏನ್ ಮಾಡತ್ತೆ ಅಂದ್ರೆ ಚರ್ಮದ ಮೇಲ್ಗಡೆ ಇರುವಂತಹ ಪೋರ್ಸ್ ಇರುತ್ತೆ, ರಂಧ್ರಗಳು. ಸೊ ಅಲ್ಲಿಂದಾನೆ ಆಕ್ಸಿಜನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ನಾವು ಹೊರಗಡೆ ಏನ್ ಗಾಳಿ ಅಲ್ಲಿ ಆಕ್ಸಿಜನ್ ಏನಿರುತ್ತೆ ಅದು ನಮ್ ಸ್ಕಿನ್ ಗೆ ತಲುಪಬೇಕು. ಜೊತೆಗೆ ಬೆಳಗ್ಗೆ ನಾವು ಬಿಸಿಲ್ಗೆ ಏನ್ ಹೋಗ್ತೀವಿ 8 ಗಂಟೆಗಿಂತ ಮುಂಚೆ, ಅಲ್ಲಿ ಸೂರ್ಯನ ಬೆಳಕಲ್ಲಿ ನಮ್ಗೆ ವೈಟಮಿನ್ ಡಿ ನ್ಯಾಚುರಲ್ ಆಗಿ ಸಿಗುತ್ತೆ. ಆ ವೈಟಮಿನ್ ಡಿ ನಮ್ ಸ್ಕಿನ್ ತಲುಪಬೇಕು, ನಮ್ ಸ್ಕಿನ್ ಒಳಗಡೆ ಇರೋ ಪದರಗಳಿಗೆ ತಲುಪಬೇಕು ಅಂದಾಗ ಈ ಮಾಯಿಶ್ಚರೈಸರ್ ಬಾಡಿ ಲೋಷನ್ಸ್ ಅದನ್ನ ಕಡಿಮೆ ಮಾಡಲೇಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಕಿನ್ ಪ್ರಾಬ್ಲಮ್ಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಕಂಟಿನ್ಯೂಸ್ ಆಗಿ ಉಪಯೋಗಿಸ್ತಾ ಇರುವಂತದ್ದು. ಅಥವಾ ಸುಮಾರು ಜನ ಏನ್ ಮಾಡ್ತಾರೆ, ಪ್ರತಿನಿತ್ಯ ಬೆಳಗ್ಗೆ ಹೋಗುವಾಗ ಅವ್ರ ಬಿಸಿಲ್ಗೆ ಹೋಗ್ತಾರೋ ಬಿಡ್ತಾರೋ ಸನ್ಸ್ಕ್ರೀನ್ ಅತಿ ಹೆಚ್ಚಾಗಿ ಅಪ್ಲೈ ಮಾಡುವಂತದ್ದು. ಸೊ ಇದರಿಂದ ಕೂಡ ಏನಾಗುತ್ತೆ, ಇದರಲ್ಲಿರುವಂತ ಕೆಮಿಕಲ್ಸ್ ಇಂದ ನಮ್ಮ ಸ್ಕಿನ್ ನಮಗೆ ಗೊತ್ತಿಲ್ಲದೇನೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಇಂಪಾರ್ಟೆಂಟ್ ಆಗಿ ಅಂತಂದ್ರೆ ಹೊರಗಡೆ ಇರುವಂತ ಟೆಂಪರೇಚರ್ ಅಥವಾ ನಮ್ಮ ದೇಹದ ಒಳಗಡೆ ಇರುವಂತ ಟೆಂಪರೇಚರ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮ ಸ್ಕಿನ್ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿನೇ ಈಗ ಬೇಸಿಗೆಗಾಲದಲ್ಲಿ ನಾವು ನೋಡಬಹುದು ಹೊರಗಡೆ ಟೆಂಪರೇಚರ್ ಹೆಚ್ಚಾಗ್ತಾ ಹೋದಾಗ, ಒಳಗಡೆ ಟೆಂಪರೇಚರ್ ಅಂದ್ರೆ ಇಂಟರ್ನಲ್ ಟೆಂಪರೇಚರ್, ಬಾಡಿ ಒಳಗಡೆ ಇರೋ ಟೆಂಪರೇಚರ್ ಹೆಚ್ಚಾದಾಗ ಇಮಿಡಿಯೇಟ್ಲಿ ನಮ್ಮ ಚರ್ಮದಿಂದ ಸ್ವೆಟ್ ಗ್ರಂಥಿಗಳು, ಬೆವರಿನ್ ಗ್ರಂಥಿಗಳು ಆಕ್ಟಿವೇಟ್ ಆಗಿ ಕಂಟಿನ್ಯೂಸ್ ಆಗಿ ಬೆವರು ಬರ್ತಾ ಹೋಗ್ತಾ ಇರುತ್ತೆ. ಸೊ ಅದರ ಜೊತೆ ಜೊತೆಗೆ ಚಳಿಗಾಲ ಮಳೆಗಾಲ ಇದ್ದಾಗ ಏನಾಗುತ್ತೆ, ನಮ್ಮ ಚರ್ಮದಲ್ಲೇನೆ ನ್ಯಾಚುರಲ್ ಆಯಿಲ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಸೀಬಮ್ ಅಂತ ಹೇಳ್ತೀವಿ. ಸಾಕಷ್ಟು ಜನ ನೀವು ನೋಡಿರ್ಬೋದು, ತಲೆ ಸ್ನಾನ ಮಾಡಿ 2-3 ದಿನ ನೀವು ಎಣ್ಣೆ ಹಚ್ಚಲಿಲ್ಲ ಅಂದಾಗ ಇಮಿಡಿಯೇಟ್ಲಿ ಆಯಿಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ನ್ಯಾಚುರಲ್ ಆಯಿಲ್ ಸ್ಕಿನ್ ಇಂದ ಪ್ರೊಡಕ್ಷನ್ ಆಗೋದು. ಯಾಕೆ, ನಮ್ಮ ಸ್ಕಿನ್ ಡ್ರೈ ಆಗ್ತಾ ಇದೆ, ಒಳಗಡೆ ಪದರಗಳು ತುಂಬಾ ಡ್ರೈ ಆಗ್ತಾ ಇವೆ. ಸೊ ಆ ಕಾರಣಕ್ಕೇನೆ ನ್ಯಾಚುರಲ್ ಆಗಿ ಬರುವಂತದ್ದು. ಸೊ ಈ ಎಲ್ಲಾ ಕೆಲಸಗಳು ನಮ್ಮ ಚರ್ಮ ನಮಗೆ ಗೊತ್ತಿಲ್ಲದೇನೆ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಅದಕ್ಕೆ ನಿಮ್ಮ ಸ್ಕಿನ್ ಟೈಪ್ ಯಾವ ತರ ಇದೆ, ಜೊತೆಗೆ ಅವಶ್ಯಕತೆ ಇದೆಯಾ ನಿಮ್ ಬಾಡಿಗೆ, ಅದನ್ನ ನೋಡಿಕೊಂಡು ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಅವಾಗ್ಲೇನೆ ಅದಕ್ಕೆ ಶಾಶ್ವತವಾದಿ ಒಂದು ಪರಿಹಾರ ಕೊಡಬಹುದು. ಇನ್ನು ಸೋರಿಯಾಸಿಸ್ ಯಾವ ಏಜ್ ಅಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ, ಮತ್ತೆ ಯಾವ ವಯಸ್ಸಿನಲ್ಲಿ ಇದು ಪ್ರಾರಂಭ ಆಗಬಹುದು ಮೋಸ್ಟ್ ಆಫ್ ದ ಟೈಮ್? ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ನಾನು ಏನ್ ಹೇಳ್ತಾ ಇದ್ದೆ, ಸೊ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು 18 ಇಯರ್ಸ್ 16 ಇಯರ್ಸ್ ಈ ಏಜ್ ಇಂದ ಪ್ರಾರಂಭವಾಗುತ್ತೆ. ತದ ನಂತರ ಅದು ಒಂದು 25-30 ಇಯರ್ಸ್ ವರ್ಗೂ ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಕಂಟಿನ್ಯೂಸ್ ಕಾಣಿಸ್ಕೊಳ್ತಾನೆ ಇರುತ್ತೆ. ಪ್ಲೇಕ್ ಸೋರಿಯಾಸಿಸ್ ಅನ್ನುವಂಥದ್ದು ಚಿಕ್ಕ ಮಕ್ಕಳಲ್ಲಿ ಬಹಳ ಕಡಿಮೆ ಕಾಣಿಸ್ಕೊಳ್ಳುವಂಥದ್ದು. 25-30+ ಏಜ್ ಇವರಲ್ಲಿ ಈ ಪ್ಲೇಕ್ ಸೋರಿಯಾಸಿಸ್ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. 35+ ಇರೋರಲ್ಲಿ ನಾವು ಈ ಪಾಮರ್ ಸೋರಿಯಾಸಿಸ್, ಪ್ಲಾಂಟಾರ್ ಸೋರಿಯಾಸಿಸ್ ಇವುಗಳನ್ನ ಹೆಚ್ಚು ನೋಡ್ತಾ ಇದ್ದೀವಿ. ಇನ್ನು ಇನ್ವರ್ಸ್ ಸೋರಿಯಾಸಿಸ್ ಅನ್ನುವಂಥದ್ದು 50 ಏಜ್ ಆದ ನಂತರ, 45 ವರ್ಷ ಆದ ನಂತರ, 50 ವರ್ಷ ಆದ ನಂತರ ಅವರಲ್ಲಿ ಇನ್ವರ್ಸ್ ಸೋರಿಯಾಸಿಸ್ ಹೆಚ್ಚಾಗಿ ನಾವು ನೋಡ್ತಾ ಹೋಗುವಂತದ್ದು. ಸೊ ಪ್ರತಿಯೊಂದು ಸೋರಿಯಾಸಿಸ್ ವಿಧ ಏನಾಗತ್ತೆ ಆ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ, ಅಂದ್ರೆ 70% ಆ ಏಜ್ ಅಲ್ಲಿ ನಾವು ಹೆಚ್ಚಾಗಿ ನಾವು ನೋಡಬಹುದು. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಗೌರಿ ಅಂತ. ಹ್ಮ್, ಗದಗ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಗೌರಿ ಅವರೇ, ಡಾಕ್ಟರ್ ಹತ್ರ ಮಾತಾಡಿ. ಓಕೆ. ಹಲೋ. ನಮಸ್ತೆ ಡಾಕ್ಟರ್. ನಮಸ್ತೆ ಗೌರಿ ಅವರೇ, ಹೇಳಿ. ಮೇಡಮ್, ನನಗೆ 4 ವರ್ಷದಿಂದ ಥೈರಾಯ್ಡ್ ಇತ್ತು. ನನ್ನ ಏಜ್ ಬಂದು 42 ವರ್ಷ. ಓಕೆ. ಓಕೆ, ಇವಾಗ 2 ವರ್ಷದಿಂದ ನನಗೂ ಕೂಡ ಬಿಳಿ ಮಚ್ಚೆಗಳೆಲ್ಲ ಕಾಣಿಸ್ತಾ ಇದೆ. ಓಕೆ, ಹಾಗೆ ಮಂತ್ಲಿ ಪಿರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಕೂದಲು ಉದುರೋದು, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಮತ್ತೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ತುಂಬಾ ಕಾಣಿಸ್ತಾ ಇದೆ. ಓಕೆ ನೋಡಿ ಗೌರಿ ಅವರೇ,
ನೀವ್ ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂದ್ರೆ ನಾ ಹೇಳ್ತಾ ಇದ್ದೆ ಜನರಲಿ ಹಾರ್ಮೋನ್ ಪ್ರಾಬ್ಲಮ್ ಇರೋರಲ್ಲಿ ಕೂಡ ಈ ತೊನ್ನಾಗಿರ್ಬೋದು ವೈಟ್ ಪ್ಯಾಚಸ್ ಆಗಿರ್ಬೋದು ಕಾಣಿಸ್ಕೊಳ್ತಾ ಇರುತ್ತೆ ಅಂತ. ಸೊ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸ ಆದಾಗ ಅಂದ್ರೆ ನಿಮ್ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುವಂತ ಹಾರ್ಮೋನ್ಸ್ ಜೊತೆಗೆ ಮೆದುಳಲ್ಲಿ ಈ ಥೈರಾಯ್ಡ್ ಅನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತಾನೆ ಕೆಲವೊಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದಕ್ಕೆ ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನ್ಸ್ ಎರಡೂ ಹಾರ್ಮೋನ್ಸ್ ಗಳಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಅಂದ್ರೆ ಚರ್ಮದಲ್ಲಿರುವಂತ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಕೆರಟಿನ್ ಅಂತ ಹೇಳ್ತೀವಿ, ಅದು ಕೂಡ ಪ್ರೋಟೀನ್, ಮೆಲನೋಸೈಟ್ಸ್ ಮೆಲನಿನ್ ಇದು ಒಂದು ಪ್ರೋಟೀನ್. ಸೊ ಇವುಗಳು ಕೊರತೆ ಆಗೋದ್ರಿಂದ ಏನಾಗುತ್ತೆ, ಆಗ ನಿಮ್ಗೆ ವೈಟ್ ಪ್ಯಾಚಸ್ ಅಥವಾ ವಿಟಿಲಿಗೂ ಕಾಣಿಸ್ಕೊಳ್ತಾ ಇರ್ಬೋದು. ಸೊ ಖಂಡಿತವಾಗ್ಲೂ ಇದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದನೇ ವಿಟಿಲಿಗೂ ಬರೋದ್ರಿಂದ, ಸೊ ಥೈರಾಯ್ಡ್ ಸಮಸ್ಯೆಗೂ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡ್ತೀವಿ. ಅದರ ಜೊತೆ ಜೊತೆಗೆ ಅದರಿಂದ ಕಾಂಪ್ಲಿಕೇಶನ್ ಆಗಿ ನಿಮ್ಗೆ ವಿಟಿಲಿಗೋ ಏನು ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕೂಡ ನೀವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು. ಥೈರಾಯ್ಡ್ ಗ್ರಂಥಿ ಏನಿರುತ್ತೆ, ಗ್ಲ್ಯಾಂಡ್ ಏನಿರುತ್ತೆ, ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಜೊತೆಗೆ ಹಾರ್ಮೋನ್ಸ್ ಗಳು ಬ್ಯಾಲೆನ್ಸ್ ಕರೆಕ್ಟ್ ಆಗ್ಲಿಕ್ಕೆ, ಸೊ ಇದಕ್ಕೆ ನಾವು ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಮ್ಮ. ಖಂಡಿತವಾಗ್ಲೂ ಗೌರಿಯವರೇ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ ಡಾಕ್ಟರ್ನ. ಧನ್ಯವಾದಗಳು ಗೌರಿ ಅವರೇ ಕರೆ ಮಾಡಿದ್ದಕ್ಕೆ. ಅಂದ್ರೆ ಇವಾಗ ಸೋರಿಯಾಸಿಸ್ ವಿಧಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಸೋರಿಯಾಸಿಸ್ ನ ವಿವಿಧ ಬಗೆಗೆ ಯಾವ ತರ ಟ್ರೀಟ್ಮೆಂಟ್ಸ್ ಇರುತ್ತೆ ಮತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತಾ? ಖಂಡಿತವಾಗ್ಲೂ ಶಾಶ್ವತ ಪರಿಹಾರ ಸಿಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಸೋರಿಯಾಸಿಸ್ ಇದ್ದಾಗ ನಮ್ಮಲ್ಲಿ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ಕಾರಣಕ್ಕಾಗಿ ಅವರಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊಳ್ತಾ ಇದೆ, ಯಾಕಂದ್ರೆ ಸೋರಿಯಾಸಿಸ್ ಸಾಕಷ್ಟು ಜನರಲ್ಲಿ ಅನುವಂಶವಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಹೆರಿಡಿಟ್ರಿ ಆಗಿ. ಸೊ ಹೆರಿಡಿಟ್ರಿ ಆಗಿ ಈ ಸೋರಿಯಾಸಿಸ್ ಮತ್ತೆ ವಿಟಿಲಿಗೋ ಕಾಣಿಸ್ಕೊಳ್ಳೋದ್ರಿಂದ ಈ 10-20% ಕಾಣಿಸ್ಕೊಳ್ಳೋದ್ರಿಂದ, ಸೊ ಹೆರಿಡಿ ಟ್ರಿ ಆಗಿ ಬರ್ತಾ ಇತ್ತು ಅಂದ್ರೆ ಜೆನೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ನಾವು ಕೊಡುವಂತದ್ದು. ಇನ್ನು ಅದರ ಜೊತೆ ಜೊತೆಗೆ ಸಾಕಷ್ಟು ಜನರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ತುಂಬಾನೇ ಕೆಮಿಕಲ್ಸ್ ಉಪಯೋಗಿಸುವಂತದ್ದು, ಪ್ರತಿನಿತ್ಯ ಆಯಿಂಟ್ಮೆಂಟ್ ಲೋಷನ್ಸ್ ಗಳು ಹಚ್ಕೊಳ್ಳುವಂತದ್ದು, ಆಯಿಲ್ ಗಳು ಪದೇ ಪದೇ ಚೇಂಜ್ ಮಾಡುವಂತದ್ದು. ಸೊ ಇದನ್ನ ಸ್ಕಿನ್ ಗೆ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಇದ್ರು. ತದ ನಂತರ ಅವ್ರಿಗೆ ಸ್ಕಿನ್ ಓವರ್ ರಿಯಾಕ್ಟ್ ಆಗ್ತಾ ಇತ್ತು, ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ಸ್ ಗಳು ಚರ್ಮದ ಪದರ ಒಳಗಡೆ ಕಾಣಿಸ್ಕೊಳ್ತಾ ಇತ್ತು, ಅಲ್ಲಿ ಬಿಳಿ ರಕ್ತ ಕಣಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಅಂದ ಆಗ ನಾವು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡುವಂತದ್ದು. ಇನ್ನು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾವುದೇ ರೀತಿಯಾದ ಸೋರಿಯಾಸಿಸ್ ಇತ್ತು ಅಂತಂದ್ರು, ಯಾವುದೇ ಬಗೆಯಾದ ಸೋರಿಯಾಸಿಸ್ ಇದ್ರು, ಎಷ್ಟೇ ವರ್ಷಗಳಿಂದ ಸೋರಿಯಾಸಿಸ್ ಇದ್ರು, ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವು ಎಕ್ಸ್ಟರ್ನಲ್ ಆಗಿ ಅದನ್ನ ಟ್ರೀಟ್ಮೆಂಟ್ ಮಾಡೋದೇ ಇಲ್ಲ, ಒಳಗಡೆ ಇಂಟರ್ನಲ್ ಆಗಿ ಅಂದ್ರೆ ಮೇಲೆ ಕಾಣಿಸ್ಕೊಳ್ಳುವಂತ ಚರ್ಮದ ಒಳಗಡೆ ಏನ್ ಪದರಗಳಿರುತ್ತೆ, ಲೇಯರ್ಸ್ ಇರುತ್ತೆ, ಅಲ್ಲಿ ಆ ಓವರ್ ಆಕ್ಟಿವಿಟಿ ಏನಾದ್ರೂ ಆಗ್ತಿತ್ತು ಅಂದ್ರೆ ಬಿಳಿ ರಕ್ತ ಕಣಗಳು ಅತಿ ಹೆಚ್ಚಾಗಿ ಆಕ್ಟಿವ್ ಆಗ್ತಾ ಇದ್ವು, ಅಥವಾ ಬಿಳಿ ರಕ್ತ ಕಣಗಳು ಬಹಳನೇ ಕಡಿಮೆ ಇತ್ತು, ಅಥವಾ ಅಲ್ಲಿ ಅಲರ್ಜಿ ಸೆಲ್ಸ್ ಅಂತ ಹೇಳ್ತೀವಿ, ಇಸಿನೋಫಿಲ್ಸ್ ಆಗಿರ್ಬೋದು, ಹಿಸ್ಟಮೀನ್ ಆಗಿರ್ಬೋದು, ಇವುಗಳು ತುಂಬಾ ಹೆಚ್ಚಾಗಿತ್ತ. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಸೋರಿಯಾಸಿಸ್ ಅಲ್ಲಿ ಯೂಶಲಿ ಒಂದು ಸ್ಕಿನ್ ಮೇಲ್ಗಡೆ ನಮ್ ಪದರು ಒಂದು ಸ್ಕಿನ್ ಲೇಯರ್ ಹೋಗ್ಬೇಕು ನಾರ್ಮಲ್ ಆಗಿ ಅಂದ್ರೆ ಒಂದು 10 days ಇಂದ 14 days ವರ್ಗೂ ಹೋಗುವಂತದ್ದು. ಈ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿ 4 days 5 days ಗುನು 3 days ಗುನು ಚರ್ಮದ ಪದರಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅಷ್ಟು ವೇಗವಾಗಿ ಈ ಕೆರಟಿನ್ ಅನ್ನೋ ಒಂದು ಪ್ರೋಟೀನ್ ಕಂಟೆಂಟ್ ಇರುತ್ತೆ ನಮ್ಮ ಚರ್ಮದಲ್ಲಿ, ಬಹಳ ಇಂಪಾರ್ಟೆಂಟ್ ಪ್ರೋಟೀನ್. ಸೊ ಅದು ಅತಿ ಹೆಚ್ಚಾಗಿ ಕಡಿಮೆ ಆಗ್ತಾ ಇತ್ತು ಅಂದ್ರೆ ಚರ್ಮ ಸುಕ್ಕುಗಟ್ತಾ ಹೋಗುತ್ತೆ, ಒಳಗಡೆ ಪದರಗಳಲ್ಲಿ ನೀರಿನಂಶ ಒಳಗಡೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಅವಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಒಳಗಡೆ ಚರ್ಮದ ಒಳಗಡೆ ಪದರಗಳಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನವೆ ತುಂಬಾ ಹೆಚ್ಚಾಗುವಂಥದ್ದು, ಉರಿ ಆಗುವಂಥದ್ದು. ಸೊ ಇದಕ್ಕೆ ನಾವು ಒಳಗಡೆ ಇಂದ ಟ್ರೀಟ್ಮೆಂಟ್ ಅನ್ನ ಕೊಡುವಂಥದ್ದು ನಮ್ಮ ಹೋಮಿಯೋಪತಿಯಲ್ಲಿ. ಸೊ ಎಲ್ಲಾ ಪದರಗಳಲ್ಲೂ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ಬೇಕು, ಅಲ್ಲಿ ಬಿಳಿ ರಕ್ತ ಕಣಗಳು ಕರೆಕ್ಟ್ ಆಗಿ ಆಗ್ಬೇಕು, ಜೊತೆಗೆ ನಮ್ಮ ಚರ್ಮಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಲರ್ಜಿ ಸೆಲ್ಸ್ ಮಾತ್ರ ಇರುವಂತದ್ದು, ಆ ರೀತಿ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನ ಕೊಡುವಂತದ್ದು. ಸೊ ಎಕ್ಸ್ಟರ್ನಲ್ ಆಗಿ ಯಾವುದೇ ರೀತಿ ಚಿಕಿತ್ಸೆಯನ್ನ ಹೆಚ್ಚು ನಾವು ರೆಕಮೆಂಡ್ ಮಾಡಲ್ಲ, ಒಳಗಡೆಯಿಂದಾನೇ ಅದು ಕ್ಯೂರ್ ಆಗ್ಲಿಕ್ಕೆ ನಾವು ಮೆಡಿಸಿನ್ಸ್ ನ ಕೊಡುವಂತದ್ದು. ಇನ್ನು ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಮ ಹೋಮಿಯೋಪತಿಯಲ್ಲಿ ಸೋರಿಯಾಸಿಸ್ ಗೆ ಚಿಕಿತ್ಸೆಯನ್ನ ಸುಮಾರು ಜನ ತೆಗೆದುಕೊಂಡಿರೋರಲ್ಲಿ ಮೇಲ್ಗಡೆ ಇರುವಂತ ಕಲೆಗಳು ಕೂಡ ಸಾಕಷ್ಟು ಜನ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳು ತೆಗೆದುಕೊಂಡಿರ್ತಾರೆ. ಸೊ ಅವರಲ್ಲಿ ಆ ಮಚ್ಚೆಗಳು ಹೊರಟೋಗುತ್ತೆ, ನವೆ ಹೊರಟೋಗುತ್ತೆ, ಬಟ್ ಆ ಕಲೆಗಳು ಹಾಗೆ ಉಳ್ಕೊಳ್ತಾ ಹೋಗುತ್ತೆ. ಸೊ ಈ ಕಲೆಗಳು ಹೋಗ್ಲಿಕ್ಕೆ ಕೂಡ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ಚಿಕಿತ್ಸೆಯನ್ನು ಕೊಡುವ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್, ತಮ್ಮ ಹೆಸರು?
ನಮಸ್ತೆ ಮೇಡಮ್, ನನ್ನ ಹೆಸರು ವೀರೇಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ದಾಂಡೇಲಿಂದ ಮಾತಾಡುದ್ರಿ. ಓಕೆ ರೀ, ಡಾಕ್ಟರ್ ಹತ್ರ ಮಾತಾಡಿ. ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ತೆ ವೀರೇಶ್ ಅವರ, ಹೇಳಿ. ಮೇಡಮ್, ನಾನು ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಸೊ ಇದು ಕಾಯಿಲೆ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು, ಯಾಕಂದ್ರೆ ಅದರಿಂದ ಆ ಕಾಯಿಲೆಯಿಂದ ನಾನು ತುಂಬಾ ಬಳಲ್ತಾ ಇದ್ದೆ. ಓಕೆ, ಹೇಳಿ ವೀರೇಶ್ ಅವರು, ಏನ್ ಸಮಸ್ಯೆ ಆಗತ್ತೆ ನಿಮ್ಗೆ? ನಂಗ್ ತಲೆಯಲ್ಲಿ ಒಂಥರ ಹೊಟ್ಟೆ ತರ ಬರ್ತಾ ಇದೆ ಮೇಡಮ್, ಒಂಥರ ಈಚಿಂಗ್ ಆದಂಗ ಆಗಿದೆ. ಈಚಿಂಗ್ ಮಾಡ್ಕೊಂಡ್ ಮತ್ತೆ ಅದು ಒಂಥರ ಹೊಟ್ಟೆ ತರ ಉದುರ್ತಿದೆ, ಹೇರ್ ಫಾಲ್ ಆಗ್ತಾ ಇದೆ. ಓಕೆ, ಮತ್ತೆ ಮೊಣಕೈಯಲ್ಲಿ ಅಲ್ಲಲ್ಲಿ ರೌಂಡ್ ಆಗಿ ತರ ಪ್ಯಾಚಸ್ ತರ ಆಗ್ತಾ ಇದೆ. ಅಲ್ಲಿ ಈಚಿಂಗ್ ಮಾಡ್ಕೊಂಡ್ರೆ ಅಲ್ಲಿ ಒಂಥರ ಹೊಟ್ಟೆ ತರ ಉದುರ್ತಾ ಇದೆ. ಓಕೆ, ಸೊ ಅದಕ್ಕೋಸ್ಕರ ಏನಾದ್ರು ಒಂಚೂರು ಮಾಹಿತಿ ಬೇಕಾಯ್ತು ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಇದೆ ವೀರೇಶ್ ಅವರ ಇದು ನಿಮ್ ಸಮಸ್ಯೆ? ಮೇಡಮ್, ನನಗೆ ಇವಾಗ ಒಂದು 4 ವರ್ಷದಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, 4 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಪ್ರಾರಂಭಿಕ ಹಂತದಲ್ಲಿ ನಿಮ್ಗೆ ಸ್ಕ್ಯಾಲ್ಪ್ ಸೋರಿಯಸಸ್ ಇರುವಂತದ್ದು. ಸೊ ಬಹಳ ಜನ ಏನ್ ಮಾಡ್ತಾರೆ ವೀರೇಶ್ ಅವರೇ, ಡ್ಯಾಂಡ್ರಫ್ ಇದೆ ಅಥವಾ ಹೊಟ್ಟಿದೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಸೋರಿಯಾಸಿಸ್ ಅಲ್ಲೇ ಒಂದು ರೀತಿಯಾದ ವಿಧ ಇರುತ್ತೆ. ಸೊ ಈ ಡ್ಯಾಂಡ್ರಫ್ ಅಥವಾ ಹೊಟ್ಟೆ ಏನು ಉದುರ್ತಾ ಇರುತ್ತೆ, ಸೊ ಅದಕ್ಕೆ ಕಾರಣ ಚರ್ಮದ ಒಳಗಡೆ ಪದರಗಳಲ್ಲಿ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಇನ್ಫೆಕ್ಷನ್ ಆಗೋದ್ರಿಂದ ಏನಾಗುತ್ತೆ, ಮೇಲ್ಗಡೆ ಹೊಟ್ಟು ಅನ್ನುವಂಥದ್ದು ಹೆಚ್ಚು ಉದುರ್ತಾ ಇರುತ್ತೆ. ಸೊ ಒಳಗಡೆ ಚರ್ಮದ ಒಳಗಡೆ ಇರುವಂತ ಇನ್ಫೆಕ್ಷನ್ ನ ಕಡಿಮೆ ಮಾಡಬೇಕಾಗತ್ತೆ, ಜೊತೆಗೆ ಒಳಗಡೆ ಇರುವಂತ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡಬೇಕಾಗತ್ತೆ. ಆಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಏನು ಸ್ಪ್ರೆಡ್ ಆಗ್ತದೆ ನಿಮ್ದು ಸೋರಿಯಾಸಿಸ್, ಅದು ಕಡಿಮೆ ಆಗ್ತಾ ಹೋಗುತ್ತೆ. ತದ ನಂತರ ಈ ತಲೆಯಲ್ಲಿರುವಂತ ಹೊಟ್ಟಾಗಿರ್ಬೋದು ಅಥವಾ ಮೊಣಕೈ ಹತ್ರ ಏನು ಇವಾಗ ಪ್ರಾರಂಭವಾಗಿದೆ ಮಚ್ಚೆಗಳು, ಸೊ ಇದು ಕೂಡ ಮೇಲ್ಗಡೆ ಇರುವಂತ ಕಲೆಗಳು ಕಂಪ್ಲೀಟ್ ಆಗಿ ಹುಷಾರಾಗ್ಲಿಕ್ಕೆ ನಾವು ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಈಗ ಮತ್ತೊಂದು ಚರ್ಮ ಸಮಸ್ಯೆ ಆಗಿರುವಂತಹ ವಿಟಿಲಿಗೋ ಬಗ್ಗೆ ತಿಳಿಸ್ಕೊಡಿ. ವಿಟಿಲಿಗೋ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಕಾಮನ್ ಆಗಿ ಗೊತ್ತಾಗೋದಿಲ್ಲ, ವಿಟಿಲಿಗೋ ಅಂದ್ರೆ ಏನು? ವಿಟಿಲಿಗೋ ಅನ್ನುವಂಥದ್ದು ನಾವು ತೊನ್ನು ಅಂತ ಏನ್ ಹೇಳ್ತೀವಿ ಅಥವಾ ಬಿಳಿ ಮಚ್ಚೆಗಳು ಅಂತ ಏನ್ ಹೇಳ್ತೀವಿ. ಜನರಲಿ ಬಿಳಿ ಮಚ್ಚೆಗಳು 10-20% ಅಷ್ಟು ಜನರಲ್ಲಿ ಅನುವಂಶೀಯವಾಗಿ ಬರುವಂತದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ, ಅತಿ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಉಪಯೋಗಿಸೋದ್ರಿಂದ ಅಥವಾ ನಮ್ಮ ದೇಹದಲ್ಲಿ ಹಾರ್ಮೋನ್ ಸಮಸ್ಯೆಗಳು ಇದ್ದವರಲ್ಲಿ, ಈಗ ಥೈರಾಯ್ಡ್ ಸಮಸ್ಯೆನೆ ಇತ್ತು ಅಥವಾ ಮೆಲಟೋನಿನ್ ಹಾರ್ಮೋನ್ಸ್ ಅಲ್ಲೇ ವ್ಯತ್ಯಾಸ ಆಗ್ತಾ ಇತ್ತು, ಅಥವಾ ಚರ್ಮದ ಒಳಗಡೆ ಇರುವಂತ ಪದರಗಳಲ್ಲಿ ಯಾವಾಗ ಮೆಲನಿನ್ ಅಂತ ಅಂದ್ರೆ ಕಲರ್ ಕೊಡುವಂತ ಸೆಲ್ಗೆ ನಾವು ಮೆಲೆನಿನ್ ಅಂತ ಪಿಗ್ಮೆಂಟ್ ಹೇಳ್ತೀವಿ, ಆ ಸೆಲ್ಸ್ ಗಳಿಗೆ ಮೆಲೆನೋಸೈಟ್ಸ್ ಅಂತ ಹೇಳ್ತೀವಿ. ಯಾವಾಗ ಈ ಚರ್ಮದ ಒಳಗಡೆ ಇರುವಂತ ಪದರಗಳಲ್ಲಿ ಮೆಲೆನೋಸೈಟ್ಸ್ ಗಳು ಕಡಿಮೆ ಆಗುತ್ತೋ, ಮೆಲೆನಿನ್ ಪಿಗ್ಮೆಂಟ್ ಅಂದ್ರೆ ಕಲರ್ ಕೊಡುವಂತ ಸೆಲ್ಸ್ ಗಳೇ ಕಡಿಮೆ ಆಗುತ್ತೋ, ಸೊ ಆವಾಗ ಈ ಬಿಳಿ ಮಚ್ಚೆಗಳು ಪ್ರಾರಂಭಿಸುವಂತದ್ದು. ಸೊ ಜನರಲಿ ಈ ಬಿಳಿ ಮಚ್ಚೆಗಳು ಒಂದ್ ಕಡೆ ಕಾಣಿಸ್ಕೊಳ್ತು, ಜೊತೆಗೆ ಅದು ಇರ್ರೆಗ್ಯುಲರ್ ಆಗಿರ್ತಾ ಇತ್ತು ಅಂದ್ರೆ ರೌಂಡ್ ಆಗಿ ಇರ್ತಾ ಇತ್ತು ಅಂತಂದ್ರೆ ಅದೇ ಅವಾಗ ಏನಾಗುತ್ತೆ, ವೈಟಮಿನ್ಸ್ ಇಂದ ಡೆಫಿಷಿಯನ್ಸಿ ಆಗ್ತಾ ಇತ್ತು ಅಂದ್ರೆ ನಮ್ಮ ಚರ್ಮದಲ್ಲಿ ವೈಟಮಿನ್ಸ್ ಗಳು ಕಡಿಮೆ ಆಗ್ತಾ ಇತ್ತು. ವೈಟಮಿನ್ D3 ಆಗಿರ್ಬೋದು, ವೈಟಮಿನ್ B12 ಆಗಿರ್ಬೋದು, ಇವುಗಳು ಕಡಿಮೆ ಆಗ್ತಾ ಹೋದಾಗ ಕೂಡ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅಕಸ್ಮಾತ್ ಆಗಿ ಆ ಶೇಪ್ ಏನಾದ್ರೂ ಇರ್ರೆಗ್ಯುಲರ್ ಆಗಿತ್ತು ಅಥವಾ ರೌಂಡ್ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಆಕಾರದಲ್ಲಿ ಆ ಪ್ಯಾಚಸ್ ಗಳು ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತಾ ಇತ್ತು ಅಂದಾಗ ಆಗ ನಾವು ಅದಕ್ಕೆ ವಿಟಿಲಿಗೋ ಅಥವಾ ತೊನ್ನು ಅಂತ ಹೇಳುವಂಥದ್ದು. ಸೊ ಜನರಲಿ ಈಗ ತೊನ್ನು ಇದ್ದವರಲ್ಲಿ ಸಾಕಷ್ಟು ಜನರಲ್ಲಿ ಏನಾಗುತ್ತೆ ಅಂತಂದ್ರೆ ಹೊರಗಡೆ ಬರೋದೇ ಇಲ್ಲ, ಅಥವಾ ಯಾವ್ದೇ ರೀತಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲೇ ಒಂದು ಹೊರಗಡೆ ಬರಬೇಕು ಅಂತಂದ್ರು ಬೇಜಾರಲ್ಲಿ ಇರ್ತಾರೆ ಅಥವಾ ಎಂಬರಾಸ್ಮೆಂಟ್ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ, ಮುಜುಗರ ಆಗ್ತಾ ಇರುತ್ತೆ. ಸೊ ಇಂಥವರಲ್ಲಿ ವಿಟಿಲಿಗೋ ಇದ್ದಾಗ ಏನಾಗುತ್ತೆ, ಇವರಲ್ಲಿ ಕೂಡ ಸಾಕಷ್ಟು ರೀತಿಯಾದ ಟ್ರೀಟ್ಮೆಂಟ್ ಗಳು ಲಭ್ಯವಿರುತ್ತೆ. ಸೊ ಇಲ್ಲಿ ಕೂಡ ಎಕ್ಸ್ಟರ್ನಲ್ ಆಗಿನೇ ಸುಮಾರು ಜನ ಉಪಯೋಗಿಸ್ತಾ ಇರ್ತಾರೆ ಟ್ರೀಟ್ಮೆಂಟ್ ಗಳನ್ನ. ಸೊ ಒಳಗಡೆಯಿಂದನೇ ಚಿಕಿತ್ಸೆ ಕೊಡ್ಲಿಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ನ ಕೊಡುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿ ಈ ವಿಟಿಲಿಗೋ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅವರ ದೇಹದಲ್ಲಿ ಇಮ್ಯುನಿಟಿ ಅಥವಾ ರೆಸಿಸ್ಟೆನ್ಸ್ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಅಥವಾ ಈ ಕಾಯಿಲೆ ನನಗೆ ಯಾಕೆ ಬಂದಿದೆ ಅಂತ ಯೋಚನೆ ತುಂಬಾ ಮಾಡ್ತಾ ಇದ್ರು, ಸ್ಟ್ರೆಸ್ ತುಂಬಾ ತಗೊಳ್ತಾ ಇದ್ರು ಅಂದಾಗ ಅವ್ರ ದೇಹದಲ್ಲೇ ವೇಗವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಜನರಲ್ಲಿ ಈ ಬಿಳಿ ಮಚ್ಚೆಗಳು ಸುಮಾರು ವರ್ಷಗಳಿಂದ ಇರುತ್ತೆ, ಕೇವಲ ಒಂದೇ ಭಾಗದಲ್ಲಿರುತ್ತೆ. ಸ್ವಲ್ಪ ಸ್ಟ್ರೆಸ್ ಅಥವಾ ಟೆನ್ಷನ್ಸ್ ಯೋಚನೆಗಳು ಅತಿ ಹೆಚ್ಚಾಗಿ ತೆಗೆದುಕೊಂಡಿದ ತಕ್ಷಣನೇ ಇಮಿಡಿಯೇಟ್ಲಿ ಬಾಡಿ ಪೂರ್ತಿ ಹರಡಕ್ ಸ್ಟಾರ್ಟ್ ಆಗ್ಬಿಡತ್ತೆ. ಅಥವಾ ಯಾವ್ದಾದ್ರು ಒಂದು ಕಾಯಿಲೆಗಳು, ಇವಾಗ ಕೋವಿಡ್ ಆದ ನಂತರವರೆಗೂ ಸುಮಾರು ಜನರಲ್ಲಿ ಏನಾಗಿದೆ ಅಂತಂದ್ರೆ ಈ ವೈಟ್ ಪ್ಯಾಚಸ್ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಇಮ್ಯುನಿಟಿ ಕಡಿಮೆ ಆಗುವಂತ ಯಾವುದೇ ಕಾಯಿಲೆಗಳು ಬಂದಾಗ ಕೂಡ
ಈ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆಗಳು ತೊನ್ನಾಗಿರ್ಬೋದು ಅತಿ ವೇಗವಾಗಿ ಅವ್ರ ದೇಹದಲ್ಲೇನೆ ಸ್ಪ್ರೆಡ್ ಆಗುವಂತದ್ದು ನಾವು ನೋಡಬಹುದು. ಜೊತೆಗೆ ಈ ವಿಟಿಲಿಗೋ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಬಿಳಿ ಮಚ್ಚೆಗಳು ಯೂಶ್ವಲಿ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಸೊ ಆಗ ತುಂಬಾನೇ ನವೆ ಆಗುವಂತದ್ದು. ಸೊ ಚರ್ಮದಲ್ಲಿ ಆ ಪ್ಯಾಚಸ್ ಎಲ್ಲೆಲ್ಲಿರುತ್ತೋ ಆ ಭಾಗದಲ್ಲಿ ತುಂಬಾ ನವೆ ಆಗುವಂತದ್ದು, ನವೆ ಜೊತೆ ಜೊತೆಗೆ ತುಂಬಾನೇ ಕಡ್ತಾ ಇರುವಂತದ್ದು, ಕೆರೆದ್ರೆ ಮಾತ್ರನೇ ಅಥವಾ ನವೆ ತುಂಬಾ ಇರುವಾಗ ಆ ಬ್ಲೀಡಿಂಗ್ ಆಗುವಷ್ಟು ಅವ್ರು ಇಚ್ಚಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ಆಗ ಅಲ್ಲಿ ವೈಟ್ ಪ್ಯಾಚಸ್ ಅಥವಾ ಬಿಳಿ ಮಚ್ಚೆಗಳು ಅತಿ ಹೆಚ್ಚಾಗಿ ನಾವು ನೋಡಬಹುದು. ಸೊ ಈ ರೀತಿ ಕೂಡ ಸ್ಪ್ರೆಡ್ ಆಗ್ತಾ ಹೋಗುವಂತದ್ದು, ನವೆ ತುಂಬಾ ಆಗಿ ಇಚ್ಚಿಂಗ್ ತುಂಬಾ ಆಗಿ ತದ ನಂತರ ಈ ವಿಟಿಲಿಗೋ ಅಥವಾ ವೈಟ್ ಪ್ಯಾಚಸ್ ಸ್ಪ್ರೆಡ್ ಆಗುವಂತದ್ದು. ಇನ್ನು ಎರಡನೇದಾಗಿ ಅಕಸ್ಮಾತ್ ಆಗಿ ಸೋರಿಯಾಸಿಸ್ ಗೆ ಕರೆಕ್ಟ್ ಆಗಿರೋ ಚಿಕಿತ್ಸೆ ತೆಗೆದುಕೊಳ್ಳಿಲ್ಲ ಅಥವಾ ಡರ್ಮಟೈಟಿಸ್ ಗೆ ಒಳ್ಳೆ ಚಿಕಿತ್ಸೆ ತೆಗೆದುಕೊಳ್ಳಿಲ್ಲ, ಕೇವಲ ಆಯಿಂಟ್ಮೆಂಟ್ ಜೊತೆಗೆ ಸಾಕಷ್ಟು ಸಮಯದಲ್ಲಿ ನಾವು ನೋಡ್ತಾ ಇದೀವಿ ಸ್ಟೀರಾಯ್ಡ್ ಇರುವಂತ ಆಯಿಂಟ್ಮೆಂಟ್ ಗಳನ್ನ ಹೆಚ್ಚು ಬಳಸಿದಾಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಚರ್ಮದ ಒಳಗಡೆ ಕಲರ್ ಕೊಡುವಂತ ಸೆಲ್ಸ್ ಗಳೇನಿರುತ್ತೆ ಅವುಗಳು ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ. ಸೊ ಮೆಲೆನೋಸೈಟ್ಸ್ ಗಳು ಡ್ಯಾಮೇಜ್ ಆಗೋದ್ರಿಂದ ಅಂದ್ರೆ ಬೇರೆ ಚರ್ಮದ ಸಮಸ್ಯೆಗಳಿಗೆ ನಾವು ಒಳ್ಳೆ ಚಿಕಿತ್ಸೆ ತೆಗೆದುಕೊಳ್ಳಿಲ್ಲ ಅಂತ ಅಂದಾಗ ಕೂಡ ಆಗ ಏನಾಗುತ್ತೆ ಈ ತೊನ್ನು ಅಥವಾ ವೈಟ್ ಪ್ಯಾಚಸ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಮಕ್ಕಳಲ್ಲಿ ಕೂಡ ಈ ವೈಟ್ ಪ್ಯಾಚಸ್ ಬರುವಾಗ ಈಗ ಆಟ ಆಡುವಾಗ ಅಥವಾ ಆಕ್ಸಿಡೆಂಟ್ ಏನಾದ್ರೂ ಆಯ್ತು ಅಥವಾ ಕೆಳಗಡೆ ಬಿದ್ದೋದ್ರು ಅಂದಾಗ ಆ ಗಾಯ ಏನಾದ್ರೂ ಕರೆಕ್ಟ್ ಆಗಿ ವಾಸಿ ಆಗ್ಲಿಲ್ಲ ಹೀಲ್ ಆಗ್ಲಿಲ್ಲ ಅಂತಂದಾಗ ಆಗ ಕೂಡ ಏನಾಗುತ್ತೆ ವೈಟ್ ಪ್ಯಾಚಸ್ ಅಥವಾ ಬಿಳಿ ಮಚ್ಚೆಗಳನ್ನ ನಾವು ನೋಡ್ತಾ ಹೋಗುತ್ತೆ. ಡಾಕ್ಟರ್, ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ಚರ್ಮ ರೋಗದ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ನೀವು ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಬೇಕಾ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಮ್ಮ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ನ ಭೇಟಿ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸ್ವಪ್ನ ಅಲಿ ನಮ್ಮ ಹೋಮಿಯೋಪತಿ ವತಿಯಿಂದ. ಸೊ ಇವತ್ತು ನಾವು ವೆರಿಕೋಸ್ ವೇನ್ ಅನ್ನೋ ವಿಷಯದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಮನುಷ್ಯನಿಗೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಹೃದಯದಿಂದ ಶುದ್ದೀಕರಣವಾಗಿರುವಂತಹ ಬ್ಲಡ್ ಅನ್ನೋದು ಮೇಲ್ಭಾಗದಿಂದ ಕೆಳಗಡೆ ಭಾಗಕ್ಕೆ ಹೋಗುವಂತದ್ದು, ಮತ್ತೆ ಅಶುದ್ಧ ರಕ್ತ ಅನ್ನೋದು ಕೆಳಗಡೆ ಭಾಗದಿಂದ ಹೃದಯಕ್ಕೆ ಸರ್ಕ್ಯುಲೇಟ್ ಆಗುವಂತದ್ದು. ಸೊ ಇದು ಪ್ರತಿಯೊಂದು ಮನುಷ್ಯನಲ್ಲಿ ಆಗ್ತಾ ಇರುವಂತಹ ಒಂದು ನಾರ್ಮಲ್ ಮೆಕಾನಿಸಮ್ ಅಂತ ನಾವು ಹೇಳ್ತಾ ಬರಬಹುದು. ಬಟ್ ಯಾವ ಒಂದು ಕಂಡೀಷನ್ ಅಲ್ಲಿ ಸೊ ಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ, ಶುದ್ಧಿ ಆಗಿರುವಂತ ಬ್ಲಡ್ ಏನಿರುತ್ತೆ, ಸೊ ಹಾರ್ಟ್ ಇಂದ ಕೆಳಗಡೆ ಭಾಗಕ್ಕೆ ನಾರ್ಮಲ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಬಟ್ ಕೆಳಗಡೆ ಭಾಗದಿಂದ ಹೃದಯಕ್ಕೆ ಕರೆಕ್ಟ್ ಆಗಿ ಫ್ಲೋ ಆಗದೇನೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ಬಿಟ್ಟು ಕಾಲಿನೇ ಕೂತ್ಕೊಂಡು ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕೆಟ್ಟ ಕ್ಲಾಟ್ಸ್ ಗೆ ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಜಾಸ್ತಿ ನಿಂತ್ಕೊಂಡು ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಅಂತವರಲ್ಲಿ ಕಾಣ್ತಾ ಇದೀವಿ. ಎರಡನೇದು ದೈಹಿಕವಾಗಿ ತೂಕ ಯಾರಿಗೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಈ ಬೊಜ್ಜುತನ ಸಮಸ್ಯೆದಿಂದ ಕೂಡ ವೆರಿಕೋಸ್ ವೇನ್ ಬೇಗನೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ವೆರಿಕೋಸ್ ವೇನ್ ಗೆ ಸರ್ಜರಿ ಇಲ್ದೇನೆ ಸೊ ನ್ಯಾಚುರಲ್ ಆಗಿರುವಂತಹ ಮೆಡಿಸಿನ್ಸ್ ನ ಮುಖಾಂತರ ಅಂದ್ರೆ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ನ ಮುಖಾಂತರ ರಕ್ತನಾಳಗಳ ಚಲನೆ ಹೆಚ್ಚಿಸೋದಕ್ಕೆ, ಎರಡನೇದಾಗಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗೋದಕ್ಕೆ. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಕೇಸ್ ಅನಲೈಸ್ ಮಾಡಿಬಿಟ್ಟು ಸುಮಾರು ತರದ ಮೆಡಿಸಿನ್ಸ್ ಇರುತ್ತೆ ನಮ್ಮ ಹತ್ರ, ಅದನ್ನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮುಖಾಂತರ ನಾವು ಐಡೆಂಟಿಫೈ ಮಾಡ್ತಾ ಇರ್ತೀವಿ. ಸೊ ಮುಖ್ಯವಾಗಿ ಹೆಮಮ್ಯಾಲಿಸ್ ಅಂತ ಹೇಳ್ಬಹುದು, ವೈಪರ ಅಂತ ಹೇಳ್ಬಹುದು, ಈ ತರ ಹಲವಾರು ಮೆಡಿಸಿನ್ಸ್ ಇಂದ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಶಾಶ್ವತ ಪರಿಹಾರ ಕೊಡಬಹುದು. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಸೊ ಒಂದು ಸಲ ನೀವು ಭೇಟಿ ಮಾಡಿ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ವೆರಿಕೋಸ್ ವೇನ್ಸ್.